ನಮಸ್ಕಾರ ಒಂಬತ್ತು ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶಿಧರ್ ಭಟ್ ಹಲವು ಸುದ್ದಿಗಳು ವಿಭಿನ್ನ ಅಭಿಪ್ರಾಯಗಳು ಚರ್ಚೆ ಮಾತು ಜಗಳ ಎಲ್ಲ ಇರುತ್ತೆ ಇದು ಪ್ರೈಮ್ ನ್ಯೂಸ್ ಇವತ್ತಿನ ಬೆಳಗ್ಗಿನಿಂದ ಸಂಜೆಯವರೆಗಿನ ಎಲ್ಲ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟ ಸುದ್ದಿಯನ್ನು ತೆಗೆದುಕೊಂಡು ನಾನು ಬಂದಿದ್ದೀನಿ ಎಂದಿನಂತೆ ನನ್ನ ಜೊತೆ ಇವತ್ತು ಕೂಡ ನಾಲ್ವರು ಗಣ್ಯ ಅತಿಥಿಗಳಿದ್ದಾರೆ ಅವ್ರನ್ನ ಮೊದಲು ಪರಿಚಯ ಮಾಡಿಕೊಡ್ತೀನಿ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರೋ ನಿರಂಜನ್ ರಾವ್ ಇದ್ದಾರೆ ಅವರು ತುಂಬ ಪ್ರೀತಿಯಿಂದ ಸ್ವಾಗತಿಸಿದೆ ನಮಸ್ಕಾರ ಹಾಗೆಯೇ ಇನ್ನೊಬ್ಬರು ಬಿ ಜೆ ಪಿಯ ಏನು ಹಿರಿಯ ವಕ್ತಾರರು ಅವರು ಡಾಕ್ಟರ್ ವಾಮನಾಚಾರ್ಯ ನಿಮ್ಗೆ ಅವ್ರು ಹೊಸ ಬರಲ್ಲ ನಾನು ಅವರು ಸಾವಿರಾರು ಬಾರಿ ಇಲ್ಲದೇ ವೇದಿಕೆಯಲ್ಲಿ ಜಗಳ ಮಾಡಿದೆ ಎಸ್ ಅವರನ್ನು ತುಂಬ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆ ಸಿ ಎಸ್ ದ್ವಾರಕಾನಾಥ್ ಅವರು ಹೋರಾಟಗಾರರು ಹೌದು ವಕೀಲರು ಹೌದು ಜನಪರ ಪರಿಸ್ಥಿತಿಯ ವ್ಯಕ್ತಿರು ಹೌದು ಬರಹಗಾರರು ಹೌದು ಅವರು ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಅವರು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ ಸರ್ ವೆಲ್ಕಮ್ ಟು ದ ಶೋ ಹಾಗೇ ಜೆ ಡಿ ಎಸ್ ಪಕ್ಷದ ರಾಘವೇಂದ್ರ ರಾವ್ ಇದ್ದಾರೆ ಅವರು ಕೂಡ ಹೊಸಬರಲ್ಲ ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀವಿ ಎಸ್ ನಿಮ್ಗೆ ಗೊತ್ತಿದೆ ನಮ್ಮ ಫಾರ್ಮೆಟ್ ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಆ ಸುದ್ದಿಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಮಂಥನ ಮಾಡ್ತೀವಿ ಜಗಳ ಮಾಡ್ತೀವಿ ಇದೆಲ್ಲದರ ಎಲ್ಲದರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಸತ್ಯ ಏನು ಅಂತ ಬಿಟ್ವೀನ್ ದ ಲೈನ್ಸ್ ನೋಡೋದ್ರ ಜೊತೆಗೆ ಶಬ್ದಗಳ ಹಿಂದೆ ಇರುವ ಸತ್ಯ ವಾಕ್ಯಗಳ ಹಿಂದೆ ಇರುವ ಸತ್ಯ ಒಂದು ಸುದ್ದಿಯ ಹಿಂದಿರುವ ಸತ್ಯವನ್ನು ತಮಗೆ ತಲುಪಿಸುವ ಕೆಲಸವನ್ನು ನಾವು ಮಾಡ್ತೀವಿ ಇನ್ವೆ ಮೊದಲು ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್ ಹಸು ರಾಷ್ಟ್ರೀಯ ಪ್ರಾಣಿಯಾಗಲಿ ಗೋವುಗಳನ್ನು ಕೊಲ್ಲುವವರಿಗೆ ಜೀವಾವಧಿ ಶಿಕ್ಷೆಯಾಗಲಿ ರಾಜಸ್ಥಾನ್ ಹೈಕೋರ್ಟ್ ಕೇಂದ್ರಕ್ಕೆ ಶಿಫಾರಸು ತಾರಕಕ್ಕೇರಿದ ಪರ ವಿರೋಧ ಗದ್ದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಮುಂದುವರಿಕೆ ಡಿಕೆಶಿಗೆ ಪ್ರಚಾರದ ಉಸ್ತುವಾರಿ ಹೊಣೆಗಾರಿಕೆ ಸತೀಶ್ ಜಾರಕಿಹೊಳಿಗೆ ಸಿಕ್ತು ಹೊಸ ಜವಾಬ್ದಾರಿ ಮಣ್ಣಲ್ಲಿ ಮಣ್ಣಾದ ಪಾರ್ವತಮ್ಮ ರಾಜ್ಕುಮಾರ್ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ದೊಡ್ಡ ಮನೆ ಒಡತಿ ಇನ್ನು ನೆನಪು ಮಾತ್ರ ಅಮೆರಿಕ ಜಪಾನ್ ಜೊತೆ ಭಾರತ ಜಂಟಿ ನೌಕಾ ಸಮರಾಭ್ಯಾಸ ಡ್ರಿಲ್ನಲ್ಲಿ ಭಾಗವಹಿಸುವ ಆಸ್ಟ್ರೇಲಿಯಾ ಮನವಿಗೆ ಭಾರತ ತಿರಸ್ಕಾರ ನಕಾರಾತ್ಮಕ ನಿರ್ಧಾರಕ್ಕೆ ಕಾರಣವಾಯ್ತಾ ಚೀನಾ ಒತ್ತಡ ಚಾಂಪಿಯನ್ಸ್ ಟ್ರೋಫಿ ಮಿನಿಸ್ ಸಮರಕ್ಕೆ ಕ್ಷಣಗಣನೆ ನಾಳೆ ಇಂಗ್ಲೆಂಡ್ನ ಓವಲ್ ಓವೆಲ್ ಮೈದಾನದಲ್ಲಿ ಮೊದಲ ಕದನ ಉದ್ಘಾಟನಾ ಪಂದ್ಯದಲ್ಲಿ ಬ್ರಿಟನ್ ಬಾಂಗ್ಲಾ ನಾಟಿ ಎಸ್ ಮೊದಲ ಸುದ್ದಿ ಅತ್ತ ನೋಡೋಣ ಹಸುವನ್ನ ರಾಷ್ಟ್ರೀಯ ಪ್ರಾಣಿಯನ್ನ ಪ್ರಾಣಿಯಾಗಿಸಬೇಕು ಮತ್ತು ಅವುಗಳಿಗೆ ಅವುಗಳನ್ನು ಕೊಂದವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತ ರಾಜಸ್ಥಾನ ಹೈಕೋರ್ಟ್ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ರಾಜಸ್ಥಾನದಲ್ಲಿ ದನಗಳ ಸಾವಿನ ಹಿನ್ನೆಲೆಯಲ್ಲಿ ಹಿಂಗೋನಿಯಾ ಗೋಶಾಲೆ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ಶಿಫಾರಸು ಮಾಡಿದೆ ನ್ಯಾಯಮೂರ್ತಿ ಮಹೇಶ್ ಚಂದ್ರ ಶರ್ಮಾ ಕೇಂದ್ರ ಸರ್ಕಾರಕ್ಕೆ ಈ ಶಿಫಾರಸನ್ನು ಮಾಡಿದ್ದಾರೆ ಹಸುವಿನಲ್ಲಿ ಮೂವತ್ತ್ಮೂರು ಸಾವಿರ ಕೋಟಿ ದೇವತೆಗಳು ನೆಲೆಸಿದ್ದಾರೆ ಜಗತ್ತಿನಲ್ಲಿ ಆಮ್ಲಜನಕವನ್ನು ಉಸಿರಾಡಿ ಆಮ್ಲಜನಕವನ್ನು ಹೊರಬಿಡುವ ಏಕೈಕ ಪ್ರಾಣಿ ಹಸು ಅಂತ ನಾವು ಹೈಕೋರ್ಟ್ ನ್ಯಾಯಮೂರ್ತಿ ಮಹೇಶ್ ಚಂದ್ರ ಶರ್ಮಾ ಅಭಿಪ್ರಾಯಪಟ್ಟಿದ್ದಾರೆ ಕಳೆದ ಇಪ್ಪತ್ತ್ಮೂರರಂದು ಕೇಂದ್ರ ಪರಿಸರ ಇಲಾಖೆ ದನಗಳ ಮಾರಾಟ ವಿಷಯಕ್ಕೆ ಸಂಬಂಧಿಸಿದಂತೆ ತಂದ ತಿದ್ದುಪಡಿ ಆದೇಶವನ್ನು ಏನೊಂದು ಹೊರಡಿಸಿತ್ತು ಅದನ್ನು ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇರೋ ಈ ಹೊತ್ತಿನಲ್ಲಿ ರಾಜಸ್ಥಾನ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಈ ಶಿಫಾರಸ್ಸು ಮಾಡಿರೋದು ಗಮನಾರ್ಹ ಆಗಿದೆ ಎಸ್ ಒಂದು ಎರಡು ಮೂರು ಸುದ್ದಿಗಳು ಇದಕ್ಕೆ ಸಂಬಂಧಪಟ್ಟಿದ್ದೀವಿ ಅದನ್ನು ನಾವು ನಾನು ನಿಮಗೆ ತಲುಪಿಸಿ ನಂತರ ಚರ್ಚೆ ಮಾಡ್ಬೋದು ಅನಿಸುತ್ತೆ ಇದೆಲ್ಲ ಹೀಗಾದರೆ ಇತ್ತ ದೇಶಾದ್ಯಂತ ಗೋಹತ್ಯೆ ನಿಷೇಧಿಸಿ ಕೇಂದ್ರ ಸರ್ಕಾರ ಹೊರಡಿಸಿರೋ ಆದೇಶವನ್ನು ಪರಿಶೀಲಿಸಿದ ಕೇರಳ ಹೈಕೋರ್ಟ್ ಜಾನುವಾರು ಮಾರಾಟ ಮತ್ತು ಹತ್ಯೆಯ ಬಗ್ಗೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಗೋಮಾಂಸ ತಿನ್ನುವ ಜನರ ಹಕ್ಕನ್ನು ಕಸಿಯುವ ಯಾವುದೇ ಅಂಶ ಇಲ್ಲ ಅಂತ ಬುಧವಾರ ಸ್ಪಷ್ಟಪಡಿಸ್ತದೆ ಕೇಂದ್ರದ ಆದೇಶ ಪ್ರಶ್ನಿಸಿ ಕೇರಳ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿ ಜಿ ಸುನೀಲ್ ಅವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಾಧೀಶ ನವನೀತ್ ಪ್ರಸಾದ್ ನೇತೃತ್ವ ವಿಭಾ ವಿಭಾಗೀಯ ಪೀಠ ಗೋವುಗಳನ್ನು ಮಾರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಬದಲು ನಿಮ್ಮ ಮನೆಯಿಂದಲೇ ಮಾರಾಟ ಮಾಡಿ ಅಧಿಸೂಚನೆಯಲ್ಲಿ ಹತ್ಯೆಯ ಮೇಲೆ ಆಗಲಿ ಅಥವಾ ಬೀಫ್ ಮಾರಾಟದ ಮೇಲೆ ಆಗಲಿ ಯಾವುದೇ ನಿಷೇಧ ಇಲ್ಲ ಹೊಸ ಆದೇಶದಂತೆ ಜಾತ್ರೆಗಳಲ್ಲಿ ಗುಂಪಾಗಿ ಜಾನುವಾರುಗಳನ್ನು ಮಾರಾಟ ಮಾಡುವುದನ್ನು ಮತ್ತು ಹತ್ಯೆ ಮಾಡುವುದನ್ನು ನಿಷೇಧಿಸಲಾಗಿದೆ ಅಂತ ಹೇಳಿ ಪಿ ಐ ಎಲ್ಲನ್ನು ವಜಾಗೊಳಿಸಿದೆ ಎಸ್ ಪ್ರಿಯ ವೀಕ್ಷಕರೇ ನಾನು ಇನ್ನೂ ಒಂದೆರಡು ಸುದ್ದಿದೆ ನಂತರ ಮಾಡ್ತೀನಿ ಬಟ್ ಅದನ್ನು ನಾನು ಚರ್ಚೆ ಮಾಡೋದಕ್ಕಿಂತ ಮೊದಲು ನ್ಯಾಯಾಧೀಶರು ಹೇಳಿರೋ ಒಂದೆರಡು ವಿಚಾರವನ್ನು ಪ್ರಸ್ತಾಪಿಸಿ ಅವರು ಏನು ಈ ಆದೇಶ ಈ ಒಂದು ಶಿಫಾರಸನ್ನು ಕೇಂದ್ರಕ್ಕೆ ಏನು ಮಾಡಿದ್ರು ಮಾಡಿದ ಮೇಲೆ ಹೊರಗಡೆ ಬಂದು ಅವರು ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡ್ತಾರೆ ನನಗೆ ಗೊತ್ತಿರುವ ಹಾಗೆ ಯಾವುದೇ ನ್ಯಾಯಾಧೀಶರು ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿ ನನಗೆ ನೆನಪಿಲ್ಲ ನನ್ನ ಅವ್ರನ್ನ ಕೇಳಬೇಕು ಅವರು ಇನ್ನೊಂದು ಬಹಳ ಅದ್ಭುತವಾದ ಒಂದು ಸಂಶೋಧನೆಯನ್ನು ಕೂಡ ಅವ್ರು ಮಾಡಿದ್ದಾರೆ ನಾನು ನ್ಯಾಯಮೂರ್ತಿಗಳಿಗೆ ತುಂಬ ಗೌರವದಿಂದ ಹೇಳ್ತೀನಿ ನವಿಲು ಬ್ರಹ್ಮಚಾರಿ ಹಾಗಾಗಿ ಅದನ್ನು ಭಾರತ ರಾಷ್ಟ್ರ ಪಕ್ಷಿಯನ್ನಾಗಿ ಘೋಷಿಸಲಾಗಿದೆ ಅಂತ ಘನತೆ ವ್ಯತ್ಯೆ ನ್ಯಾಯಾಧೀಶರು ಹೇಳ್ತಾರೆ ನನಗೆ ಅದು ನವಿಲು ಬ್ರಹ್ಮಚಾರಿ ಹೌದು ಅಲ್ವ ನನಗೆ ಅಷ್ಟು ಜ್ಞಾನ ಇಲ್ಲ ನಾನು ಹಿರಿಯರು ಹೇಳಿದರೆ ನಾನು ಕೇಳಬೇಕು ಸೊ ಅವ್ರದ್ದು ಅವ್ರು ಹೇಳ್ತಾರೆ ಅದು ನವಿಲಿನ ಬಗ್ಗೆ ಇದೊಂದು ಸಾಲು ಓದ್ಬಿಟ್ಟು ನಾನು ಬರ್ತೀನಿ ನವಿಲು ಬ್ರಹ್ಮಚಾರಿ ಅದು ಹೆಣ್ಣು ನವಿಲಿನೊಂದಿಗೆ ಲೈಂಗಿಕ ಸಂಪರ್ಕ ನಡೆಸುವುದಿಲ್ಲ ಹೆಣ್ಣು ನವಿಲು ಗಂಡು ನವಿಲಿನ ಕಣ್ಣೀರು ಕುಡಿದು ಬಸರಾಗುತ್ತದೆ ಶ್ರೀಕೃಷ್ಣ ನವಿಲು ಗರಿಯನ್ನು ಕಿರೀಟದಲ್ಲಿ ಧರಿಸಿದ್ದಾನೆ ಇದನ್ನು ನ್ಯಾಯಾಧೀಶರು ಹೇಳ್ತಾರೆ ನನಗೆ ಗೊತ್ತಿರುವ ಹಾಗೆ ಕೋರ್ಟ್ನಲ್ಲಿ ಯಾವುದೇ ವಿಚಾರಣೆ ನಡೆದ ಸಂದರ್ಭದಲ್ಲಿ ನ್ಯಾಯಾಧೀಶರು ಪರಿಗಣನೆ ತೆಗೆದುಕೊಳ್ಳೋದು ಸಾಕ್ಷ್ಯ ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನು ಸೊ ಈ ನವಿಲಿನ ವಿಚಾರಗಳಲ್ಲಿ ಯಾವ ಸಾಕ್ಷ್ಯ ಇದೆಯೋ ಅಥವಾ ಶ್ರೀಕೃಷ್ಣ ಪರಮಾತ್ಮ ತನ್ನ ಕಿರೀಟದಲ್ಲಿ ನವಿಲುಗರಿಯರನ್ನ ಇಟ್ಕೊಳ್ತಿದ್ದ ಅನ್ನೋದಕ್ಕೆ ಯಾವ ಸಾಕ್ಷ್ಯ ಇದೆಯೋ ಯಾವ ಆಧಾರದಲ್ಲಿ ಘರತೆ ವ್ಯಕ್ತಿ ನ್ಯಾಯಾಧೀಶರು ಹೇಳಿದ್ರು ಗೊತ್ತಿಲ್ಲ ಯಸ್ ದ್ವಾರಕರಾತ್ ಯು ಟರ್ನ್ ಯಾಕಂದರೆ ಭಾಳ ಅದ್ಭುತವಾದ ಒಂದು ಆದೇಶ ಶಿಫಾರಸನ್ನು ರಾಜಸ್ಥಾನ ಹೈಕೋರ್ಟ್ ಮಾಡಿದೆ ನೀವು ವಕೀಲರು ಕೂಡ ಆಗಿದ್ರೆ ಇವರ್ ರಿಯಾಕ್ಷನ್ ಫಸ್ಟ್ ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಂಬಿಡಿ ಅವ್ರ ಜಡ್ಜೇನ ಅಂತ ನನಗಿರೋ ಅನುಮಾನ ಒಬ್ಬ ಜಡ್ಜ್ಗೆ ಲೀಗಲ್ ಸೆನ್ಸ್ ಇಲ್ದಿದ್ರೆ ಹೋಗಲಿ ಒಂದು ಕಾಮನ್ ಸೆನ್ಸ್ ಬೇಕು ಒಂದು ಜನರಲ್ ಸೆನ್ಸ್ ಬೇಕು ಆತನ ಕಾಮನ್ ಸೆನ್ಸ್ ಇದ್ದಂಗಿಲ್ಲ ಜನರಲ್ ಸೆನ್ಸ್ ಇದ್ದಂಗಿಲ್ಲ ಲೀಗಲ್ ಸೆನ್ಸ್ ಮೊದಲೇ ಇದ್ದಂಗಿಲ್ಲ ಈಸ್ ಅನ್ಫಿಟ್ ಟು ಬೆ ಜಡ್ಜ್ ಈಸ್ ಅನ್ಫಿಟ್ ಟು ಬೆ ಜಡ್ಜ್ ಒಂದು ಒಂದು ವಿಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಆಮೇಲೆ ಒಂದು ಜಡ್ಜ್ಮೆಂಟ್ ಬಗ್ಗೆ ಹೊರಗಡೆ ಬಂದು ಆತ ಮಾತಾಡ್ತಾನೆ ಅಂತ ಹೇಳಿದ್ರೆ ಆತ ಯಾರನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಮಾತಾಡ್ತಾ ಇದ್ದಾನೆ ಅಲ್ಲ ಆತ ಅಂತ ಇದ್ದೀನಿ ನಾನು ಆತ ಅನ್ನೋ ಗೌರವನೇ ಅದು ಅಷ್ಟು ಮಾತ್ರ ಗೌರವ ಕೊಟ್ಟಿರೋದು ಹೆಚ್ಚಿಂತ ಅವ್ರಿಗೆ ನಾನು ಅದನ್ನ ಹೇಳ್ತಾ ಕೊಟ್ಟಿದ್ದೀನಿ ಅವ್ರಿಗೆ ಕನಿಷ್ಠ ಒಂದು ಕಾಮನ್ ಸೆನ್ಸ್ ಬೇಕು ಒಬ್ಬ ಜಡ್ಜ್ಮೆಂಟ್ ಜಡ್ಜನ್ನ ಜಡ್ಜ್ಮೆಂಟನ್ನು ಬರೆದಾದ ಮೇಲೆ ಅದು ಮುಗೀತು ಮೇಲೆ ಅಪೀಲ್ ಹೋಗ್ಬೋದು ಅದ್ರ ಬಗ್ಗೆ ಟೀಕೆ ಆದರೂ ಕೂಡ ಭಾಳ ಭಾಳ ಮಾಡ್ಬೋದು ಇದುವರೆಗೂ ಕೂಡ ನಾನು ಕೇಳಿಲ್ಲ ನನಗೆ ಮೂವತ್ತ್ ಮೂರು ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದೀನೋ ಬಡ್ ಆಗಿ ನನಗೆ ಇವತ್ತರ್ಗು ಕೂಡ ಮಾಧ್ಯಮದ ಜೊತೆ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಬಂದು ಮಾತಾಡುವಂಥದ್ದು ಆಮೇಲೆ ಇಷ್ಟು ಫೂಲಿಶ್ ಆಗಿ ನವಿಲು ಇದು ಮಾಡುತ್ತೆ ಏನದು ಬ್ರಹ್ಮಚಾರಿ ಅಂತ ಹೇಳುವಂಥದ್ದು ಇದೆಲ್ಲ ನನಗೆ ಒಂದು ಇದಾಗ ನೆನಪಾಗತ್ತೆ ಶ್ರೀಧರ್ಭಟ್ ಬಹುಶಃ ನೆಹರು ಕ ಇದರಲ್ಲಿ ಯೂನಿಯನ್ ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ನಡೆಯುತ್ತೆ ಆ ಡಿ ಎಮ್ ಕೆ ಪ್ರಶ್ನೆ ಕೇಳ್ತಾರೆ ಯಾಕೆ ನವಿಲು ರಾಷ್ಟ್ರಪಕ್ಷಿ ಇದು ಏನು ಅಲ್ಲ ಅಲ್ಲ ಹಿಂದಿ ಯಾಕೆ ರಾಷ್ಟ್ರ ಭಾಷೆ ಅಂತ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಹಿಂದಿ ರಾಷ್ಟ್ರ ಭಾಷೆ ಯಾಕೆ ಅಂತ ಕೇಳಿದ್ರೆ ಭಾಳ ಜನ ಮಾತಾಡ್ತಾರೆ ಅಂತ ಬಹಳ ಜನ ಮಾತಾಡುದೇ ನೀವು ಕನ್ಸಿಡರ್ ಮಾಡೋದಾದ್ರೆ ಕಾಗೆನ ರಾಷ್ಟ್ರ ಪಕ್ಷ ಮಾಡ್ಬೇಕಲ್ವಾ ಅಲ್ಲಲ್ಲ ಆ ಸಂದರ್ಭದಲ್ಲಿ ಟೆಕ್ನಿಕಲಿ ಬಟ್ ನಾಟ್ ಅದೇ ಇರ್ಬೋದು ಬಟ್ ಫ್ಯಾಕ್ಟ್ ಅಂತೂ ಅದೇ ಕಾಗೆ ಬಗ್ಗೆ ನಮ್ಗೆ ಎರಡನೇದು ಇಲ್ಲಿ ನವಿಲ ಬಗ್ಗೆ ಮಾತಾಡ್ತಾ ನಾನು ಬ್ರಹ್ಮಚಾರಿ ನನಗ್ ಗೊತ್ತಿಲ್ಲ ನಾನು ಅಲ್ಲ ನಾನೊಬ್ಬ ಸೈನ್ಸ್ ವಿದ್ಯಾರ್ಥಿ ಬೇಸಿಕಲಿ ನಾನು ಕೂಡ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಯಾವುದು ಪ್ರಾಣಿಗಳ ಬ್ರಹ್ಮಚಾರಿ ಕಾಟಾಚಾರಿ ಬರೀ ಅದು ಹೆಣ್ಣು ನವಿಲಿನೊಂದಿಗೆ ಲತೆಲ ಹೆಣ್ಣು ನವಿಲು ಗಂಡು ನವಿಲ ಕಣ್ಣೀರನ್ನ ಕಣ್ಣೀರನ್ನ ಕೊடுದು ಅಂತ ಹೇಳ್ತಾರೆ ಅದನ್ನ ಯಾರು ನೋಡಿದಾರೋ ರಿಸರ್ಚ್ ಮಾಡಬೇಕಾದ್ರೆ ಇದರ ಬಗ್ಗೆ ಅಲ್ಲ 21ನೇ ಶತಮಾನದಲ್ಲಿ ಈ ತರ ಮಾತಾಡುವಂತ ಅದು ಒಬ್ಬ ಜಡ್ಜ್ ಹೈಕೋರ್ಟ್ ಜಡ್ಜ್ ಇದು ಇವ್ರು ಹೇಳಿದ್ರಲ್ಲ ಅದು ಇಂದಿರಾ ಗಾಂಧಿ ಟೈಮ್ ಅಲ್ಲಿ ಹಿಂದಿ ಇಂಪೋಸಿಷನ್ ಅಂತ ಆಯಿತು ಅವಾಗ ದೊಡ್ಡ ಅಜಿಟೇಷನ್ ಮಾಡಿದ್ರು ಡಿಎಂಕೆ ಅಲ್ಲ ಶ್ರೀ ಅದಕ್ಕೆ ಅಣ್ಣಾದೊರೈವ್ರು ಪಾಯಿಂಟ್ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಲಾರ್ಜೆಸ್ಟ್ ಇದು ಹಿಂದಿ ಜನ ಮಾತಾಡ್ತಾ ಇದ್ದಾರೆ ಅದನ್ನ ಇಂಪೋಸ್ ಮಾಡ್ಬೇಕು ಸೌತ್ಗೆ ಅಂದ್ರು ಅವಾಗ ದೊರೆಯವರು ಸರ್ ಇದಕ್ ಬಂದ್ಬಿಡಿ ಸರ್ ಬ್ರಹ್ಮಚಾರಿಗೆ ಬ್ರಹ್ಮಚಾರಿ ಪ್ರಾಣಿಗಳ್ನಲ್ಲಿ ಬ್ರಹ್ಮಚಾರಿ ಬ್ರಹ್ಮಚಾರಿ ಅನ್ನೋ ವರ್ಡೆ ಇಲ್ಲ ಸೆಕೆಂಡ್ ಇಸ್ ಇವತ್ತು ಕೊಟ್ಟು ಜಜ್ಮೆಂಟ್ ಎರಡು ಪ್ರಮುಖ ಅಂಶಗಳನ್ನ ಸರ್ತವೆ ಬ್ರದರ್ ಆ ಅವರು ಸೆನ್ಸ್ ಬಗ್ಗೆ ಹೇಳದ್ರಲ್ಲ ಒಂದು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಹಸುವನ್ನ ಘೋಷಿಸಬೇಕು ಅದು ಯಾವ್ದು ಇನ್ನೊಂದು ಮಾತು ಹೇಳ್ತಾರೆ ಪಕ್ಕದ ನೇಪಾಳದಲ್ಲಿ ಘೋಷಿಸ್ತಾರೆ ಇಲ್ಲಿ ಯಾಕೆ ಮಾಡಬಾರ್ದು ಅನ್ನೋದನ್ನು ಕೂಡ ಸರ್ ಈಗ ರಾಷ್ಟ್ರೀಯ ಪ್ರಾಣಿ ಸೆಕೆಂಡ್ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಈಗ ಎರಡು ವರ್ಷ ಇರಬೇಕು ರೈಟ್ ದೊರ್ಕ ಎರಡು ವರ್ಷ ಇದೆ ಇಯರ್ಸ್ ಬಟ್ ಆಕ್ಚುಲಿ ಏನು ಸರ್ ಪ್ರಾಣಿ ಹತ್ಯೆ ಅಂದರೆ ಒಂದು ಅರ್ಥ ಮಾಡ್ಕೋಬೇಕು ಫಸ್ಟು ನಮ್ಮ ಕಾನೂನು ಮೊದಲೇನು ಹೇಳ್ತು ಅದು ಬಿಯಾಂಡ್ ಅ ಪರ್ಟಿಕ್ಯುಲರ್ ಏಜ್ ವೆನ್ ಇಟ್ ಇಸ್ ಅಬೌಟ್ ಟು ಡೈ ಇಟ್ ಟೇಕ್ ಇಟ್ ಟು ಸ್ಲಾಟರ್ ಹೌಸ್ ಪ್ರಾಣಿ ಹತ್ಯೆ ಒಂದೇ ಪ್ರಾಣಿ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಬೇರೆ ಪ್ರಾಣಿಗಳು ಏನು ತಪ್ಪು ಮಾಡಿದೆ ಕೋಳಿ ಕುರಿ ಏನು ಬೇಕು ಎಲ್ಲ ಪ್ರಾಣಿ ಸ್ಟಾಪ್ ಮಾಡಿಬಿಡಿ

ನಮ್ಗೆ ಅಧಿಕಾರ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹಿರಿಯರ್ ಏನ್ ಬರ್ದಿ ನನಗೆ ಒಂದು ಓಕೆ ಜಗತ್ನಲ್ಲಿ ವಿಭಿನ್ನ ಅಭಿಪ್ರಾಯದ ಜನ ಇರ್ತಾರೆ ಪರವಾಗಿರ್ತಾರೆ ನ್ಯಾಯಾಧೀಶರ ಬಗ್ಗೆ ನನಗೆ ಅವರು ಕೊಟ್ಟಿರುವ ಇವತ್ತಿನ ಕೊಡೋಂಗೆ ಇಲ್ಲ ಸರ್ ಅವರು ಕೊಡಕ್ಕೆ ನನಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಗೌರವ ಇದೆ ಶಾಸಕ ಬಗ್ಗೆ ಕಡಿಮೆ ಆಗ್ತಾ ಇದೆ ಪತ್ರಿಕಾ ಮಾಧ್ಯಮದ ಬಗ್ಗೆ ಗೌರವ ಕಡಿಮೆ ಆಗ್ತಾ ಇದೆ ಸರ್ ಮೊದಲಿಗೆ ಸಿಚುವೇಶನ್ ಮೊದಲಿಗೆ ನಾವು ಕೇರಳದಲ್ಲಿ ಕೊಟ್ಟಿರ್ತಕ್ಕಂಥ ಜಜ್ಮೆಂಟಿನ ಬಗ್ಗೆ ನಾವು ಮಾತನಾಡೋದಾದರೆ ದ ಇಂಟರ್ಪ್ರಿಟೇಷನ್ ಆಫ್ ದ ನೋಟಿಫಿಕೇಶನ್ ಇಸ್ ರಾಂಗ್ ಬೈ ದೋಸ್ ಜಡ್ಜಸ್ ಬೆಂಚ್ ಅಲ್ಲಿ ಅಧಿಸೂಚನೆ ಅವರು ಹೇಳಿರ್ತಕ್ಕಂಥದ್ದೇನು ನೀವು ತಿನ್ನಬೇಡಿ ಅಂತ ಹೇಳಿಲ್ಲ ಮಾರಾಟ ಮಾಡಬೇಡಿ ಅಂತ ಹೇಳಿರ್ತಕ್ಕಂಥದ್ದು ಮನೆಯಿಂದ ಮಾರಾಟ ಮಾಡಿಬೇಕಾದ್ರೆ ಅಂಗಡಿಯಲ್ಲಿ ಪಬ್ಲಿಕ್ ಆಗಿ ಮಾರಾಟ ಮಾಡಬೇಡಿ ಅಂತ ಹೇಳಿರ್ತಕ್ಕಂಥ ಹಂಗಾಗಿ ನೀವು ಅಧಿಸೂಚನೆಯನ್ನು ನಾನು ನೀವು ಅದನ್ನು ವಿರೋಧಿಸ್ತಕ್ಕ ಯಾವುದೇ ರೀತಿಯಲ್ಲೂ ಸರಿಯಲ್ಲ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಬೇಕಾದ್ರೆ ನೀವು ಕಡ್ಕೋಬೋದು ತಿನ್ಕೋಬಹುದು ಏನಾದರೂ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಮಾತನ್ನ ಆ ಜಡ್ಜ್ಗಳು ಹೇಳಿದ್ದಾರೆ ಅಂದ್ರೆ ಇಂಟರ್ಪ್ರಿಟೇಷನ್ ಮಾಡಿರ್ತಕ್ಕಂಥದ್ದೇ ರಾಂಗ್ ದ ಆಫ್ ಇಂಟರ್ಪ್ರಿಟೇನ್ ಇಟ್ಸ್ ಮೂರು ಜನಕ್ಕೆ ಉತ್ತರ ಕೊಡಬೇಕು ಅಲ್ಲ ನಾನೇನು ಉತ್ತರ ಕೊಡಬೇಕು ಅಂತಿಲ್ಲ ಏನ್ ಅದನ್ನ ನೀವು ಹೇಳಿದ್ರಿ ಅವರು ತಮ್ಮ ಒಪಿನಿಯನ್ ಹೇಳಿದ್ದಾರೆ ನಾಟ್ ಆಸ್ಕ್ ಎನಿ ಕ್ವಶನ್ ಟು ಆನ್ಸರ್ ಡಿಫೆಂಡ್ ಪಾಪ ಆರ್ ಕೃಷ್ಣ ಅಲ್ಲ ಸೆಕೆಂಡ್ ತನ್ನ ಕಿರೀಟದಲ್ಲಿ ಏನೇ ಅಂತಾರೆ ಕೃಷ್ಣ ಪರಮಾತ್ಮ ಬ್ರಹ್ಮಚಾರಿ ಅಲ್ವಲ್ಲ ಮೇಲೆ ಅದಂಗಿಲ್ಲ ಇಟ್ಕೊಂಡಿರಲ್ಲ ಅದ ಗೊತ್ತಿಲ್ಲಾಚಾರ್ಯ ಎರಡು ಪ್ರಶ್ನೆಗಳನ್ನ ಕೇಳ್ತೀನಿ ಒಂದು ಈ ನ್ಯಾಯಾಧೀಶರು ಕೊಟ್ಟಿರುವ ವಾಟ್ ಶಿಫಾರಸು ಇಟ್ ಬೇರಿನ ತಪ್ಪು ಇದು ಇದು ಒಟ್ಟಾರೆ ಗಮನಿಸ್ತಾ ಹೋದರೆ ನನಗೆ ನನಗೆ ಅಲ್ಪ ಸ್ವಲ್ಪ ಇರುವ ಜ್ಞಾನ ಪ್ರಕಾರ ಜಜ್ ಸಾಕ್ಷ್ಯದ ಮೇಲೆ ತೀರ್ಮಾನ ಕೊಡ್ತಾರೆ ಅವನು ಇನ್ನೊಂದು ಮಾತು ಹೇಳ್ತಾನೆ ಇದು ನನ್ನ ಸೌಲ್ ನನ್ನ ನನ್ನ ಆತ್ಮ ಹೀಗೆ ಹೇಳು ಅಂತ ಹೇಳುತ್ತೆ ಅಂತ ಕೋರ್ಟ್ ಆತ್ಮದ ಬಗ್ಗೆ ಮಾತನಾಡೋದು ಕೂಡ ನನಗೆ ಬಹಳ ಆಶ್ಚರ್ಯಜನಕವಾಗ ಕೊಡೋದು ಯಾಕಂದ್ರೆ ನೀವು ಹೃದಯದ ಮೂಲಕ ನ್ಯಾಯ ಕೊಡಕ್ಕಾಗಲ್ಲ ಅಲ್ಲ ಅಲ್ಲಿ ಇದಾಗಲ್ಲ ಸ್ಪೀಕಿಂಗ್ ಫ್ರಮ್ ಸೌಲ್ ದಟ್ ಇಸ್ ವಾಟ್ ಇ ಜಡ್ಜ್ಮೆಂಟ್ ನಾನು ಎಲ್ಲ ಮಾತುಗಳನ್ನ ನನ್ನ ಸೌಲ್ ಆತ್ಮದ ನಿವೇದನೆ ಆತ್ಮ ಮಾತಾಡಿಸ್ತಾ ಇದೆ ಅಂತ see ನನಗೆ ಈ ಇಡೀ ಜಡ್ಜ್ಮೆಂಟ್ ಇವ್ರು ಮಾತನಾಡುವ ದಾಟಿ ನೋಡಿದ್ರೆ ಅಂತ ಒಂದು ಎಮೋಷನಲ್ ಆಗಿ ಅವ್ರು ಮಾತನಾಡ್ತಾ ಇದ್ದಾರೆ ಯಾವುದೋ ಯಾವ ರೀತಿ ಬದ್ಧತೆ ಇರೋ ಅಂತ ನಾನು ಹೇಳಲ್ಲ ಆ ಬದ್ಧತೆ ವ್ಯಕ್ತಿ ಒಂದು ನಿಮಿಷ ಕೋರ್ಟ್ಗಳಲ್ಲಿ ಹೇಗೆ ನಡೆಯುತ್ತೆ ದ್ವಾರಕನಾಥ್ ಅವರು ಸಾಕಷ್ಟು ಕೋರ್ಟ್ ನೋಡಿರ್ತಾರೆ ನಾನು ಸುಮಾರು ಕೋರ್ಟ್ಗಳಿಗೆ ಹೋಗಿದ್ದೇನೆ ಜಜ್ಮೆಂಟ್ ಬರೆಯೋದು ಮತ್ತು ಇನ್ ಬಿಟ್ವೀನ್ ಮಾತಾಡೋದು ಎರಡನ್ನೂ ಜಡ್ಜಸ್ ಮಾಡ್ತಿರ್ತಾರೆ ಬರೆಯುವಾಗ ಇಂಥದನ್ನು ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಬರೆದ್ರೆ ಅವ್ರು ತಮ್ಮ ಜಾಬ್ ಕಳ್ಕೊಬೇಕಾಗತ್ತೆ ಯಾಕೆಂದರೆ ಕಣ್ಣೀರಿನಿಂದ ಅದರಲ್ಲಿ ಸಿಮೆನ್ ನಿಂದ ಮಕ್ಕಳಾಗ್ತವೆ ಇದು ಗೊತ್ತಿದೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ನಿಂದ ಮಕ್ಕಳಾಗ್ತವೆ ಇಷ್ಟು ಗೊತ್ತಿದೆ ಆದ್ರೆ ಕಣ್ಣೀರಿನಿಂದ ಮಕ್ಕಳಾಗ್ತವೆ ಅಂತ ನನಗೂ ಗೊತ್ತಿಲ್ಲ ನಾನು ಒಬ್ಬ ಡಾಕ್ಟರ್ ಇದ್ದೇನೆ ಹೀಗಾಗಿ ಹಾಗೆಲ್ಲ ಆಗಲ್ಲ ಆದ್ರೆ ಏನಾಗುತ್ತೆ ಕೆಲವು ಸಲ ಮಕ್ಕಳಾಗ್ತವೆ ಇಲ್ಲ ನವಿಲು ಮೊಟ್ಟೆ ಇಡುತ್ತೆ ಮೊಟ್ಟೆ ಇಡೋಕ್ಕಿಂತ ಮೊದಲು ಮೊಟ್ಟೆ ಇಡೋದಕ್ಕಿಂತಲೂ ಮೊದಲು ಇದು ಇದ್ದೇ ಇದೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಇಲ್ಲದೆ ಪಕ್ಷಿಗಳಿಗೂ ಕೂಡ ಮಕ್ಕಳಾಗೋದು ಸಾಧ್ಯ ಇಲ್ಲ ಈವನ್ ಸಣ್ಣ ಸಣ್ಣ ಕ್ರಿಮಿಗಳಿಗೂ ಕೂಡ ಗಂಡು ಮತ್ತು ಹೆಣ್ಣು ಈವನ್ ಹೂಗಳಿಗೂ ಪರಾಗ ಪರಾಗಸ್ಪರ್ಶದಲ್ಲಿಯೂ ಕೂಡ ಗಂಡು ಪರಾಗ ಮತ್ತು ಹೆಣ್ಣು ಪರಾಗ ಅದು ಒಂದೇ ಹೂವಿನಲ್ಲಿರ್ಬೋದು ಅಥವಾ ದುಂಬಿ ಚಿಟ್ಟೆಗಳಿಂದ ಬೇರೆ ಕಡೆಯಿಂದ ಬರ್ಬೋದು ಇವೆಲ್ಲ ಸೆವೆಂತ್ ಏಯ್ತ್ ಸ್ಟ್ಯಾಂಡರ್ಡಿಂದ ಪ್ರಾರಂಭ ಆಗುವಂಥ ವಿಷಯಗಳು ಇತ್ತೀಚೆಗೆ ಮಾತ್ರ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಂತ ಬಂದಿದ್ದರಿಂದ ಎಲ್ಲ ಬಹಳಷ್ಟು ಈಗ ಈಗಿರುವಂಥ ನಮ್ಮ ಜರ್ಸಿ ಇತ್ಯಾದಿ ಹಸುಗಳಿಗೆಲ್ಲೂ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ನೇ ಇರೋದು ಹೀಗಿರುವಾಗ ಕಣ್ಣೀರಿನಿಂದ ಅಥವಾ ಬ್ರಹ್ಮಚಾರ್ಯದಿಂದ ಮಕ್ಕಳಾಗಲ್ಲ ಅಲ್ಲಲ್ಲ ನವಿಲು ರಾಷ್ಟ್ರ ಪಕ್ಷದ ಅಂತ ಘೋಷಿಸೋದು ಬ್ರಹ್ಮಚಾರಿ ಪಕ್ಷಿ ಆಗಿರೋದನ್ನು ಅಂತ ಕೂಡ ಸಂಶೋಧನೆ ಮಾಡಿದ ಆ ಥರ ಎಲ್ಲ ಇರಲಿ ಅದನ್ನೊಂದು ಇಡೋಣ ಯಾಕೆಂದ್ರೆ ಈ ತರದ್ ಇದನ್ನ ನಾನು ಓದಿರ್ಲೇ ಇಲ್ಲ ಇವತ್ತು ಪೇಪರ್ ಅಲ್ಲಿ ಇಲ್ಲಿ ನೀವು ಬಂದ ಮೇಲೆ ನಾನು ಕೇಳಿದ್ದು ಈಗ ನಾವು ಇಷ್ಟು ಇಂಟೆನ್ಸ್ ಆಗಿ ಓದೋರೆ ನೋಡಿಲ್ಲ ನಂಗನ್ಸ ದ್ವಾರಕನಾಥ್ ಅವರು ಬೆಳಗ್ಗೆ ಓದಿದ್ರು ಇಲ್ಲ ಅಂದ್ರೆ ನಾನು ಏನ್ ಹೇಳ್ಬೇಕು ಅಂತ ಮೇಟ್ ಅನ್ನೋದು ಆರ್ಟಿಕಲ್ ಇದೆ ಮೇಟ್ ಮೇಟ್ ದೇ ಎನಿ ಎನಿ ಬರ್ಡ್ ಹ್ಯಾಸ್ ಟು ಮೇಟ್ ಟು ಹ್ಯಾವ್ ಎ ಪ್ರೋಜನಿ ಇಟ್ ಈಸ್ ನಾಟ್ ಪಾಸಿಬಲ್ ಜಸ್ಟ್ ಟು ಹ್ಯಾವ್ ಲೈಕ್ ದಾಟ್ ಆದರೆ ಅದೊಂದು ಇಷ್ಟು ಇವತ್ತು ನಮ್ಮ ಚರ್ಚೆಯ ಇಷ್ಟೊಂದು ಸಮಯವನ್ನು ಲೈಟರ್ ಸೈಡ್ ಚರ್ಚೆ ಮಾಡಬಹುದೇ ವಿನ ಐ ಥಿಂಕ್ ವಿ ಟೇಕ್ ಇಟ್ ಅಸ್ ಎ ವೆರಿ ಸೀರಿಯಸ್ ಅಂಡ್ ಐಕ್ಸ್ ಮ್ಯಾಟರ್ ಅಷ್ಟೇ ಮಜಾ ಬಂತು ನಾನು ಎಷ್ಟೊಂದು ನೋಡಿದ್ದೇನೆ ಒಬ್ಬರಲ್ಲಿ ತುಂಬಾ ಸೆನ್ಸ್ ಇದೆ ಯಾಕೆ ಅಂದ್ರೆ ಒಂದು ಜಡ್ಜ್ ಆಫ್ ಹೈಕೋರ್ಟ್ ಸ್ಪೀಕ್ಸ್ ಲೈಕ್ ದಟ್ ಅಂದ್ರೆ ಜನಕ್ಕೆ ಅರ್ಥ ಆಗ್ಬೇಕು ಅದ್ ನಾನು ಅದನ್ನು ಹೇಳಿದ್ನಲ್ಲ ಎಲ್ಲೂ ಉದಾಹರಣೆಗಳಿಲ್ಲ ಸೈಡ್ಗೆ ಇಲ್ಲ ಬಹಳ ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಅಲ್ಲಿ ನಡೀತವೆ ಎಷ್ಟೋ ಸಲ ಚರ್ಚೆ ಒಳ್ಳೆ ಚರ್ಚೆ ನಡೀತದೆ ಅದರಲ್ಲಿ ಜೋಕ್ ಇರುತ್ತೆ ಅದ್ರಲ್ಲಿ ಹಳೆ ಕತೆಗಳು ಬರ್ತವೆ ಎಷ್ಟೊಂದು ನಾನು ಇಲ್ಲಿ ನೋಡಿದ್ದೇನೆ ರಾಮ ಜೋಯಿಸ್ ಒಂದೊಂದು ಜಜ್ಮೆಂಟ್ ಕೊಡುವಾಗ ಕುಮಾರ್ ಅವರು ಮೊನ್ನೆ ಜಜ್ಮೆಂಟ್ ಕೊಡುವಾಗ ಹಳೆದನ್ನು ಹೇಳಿ ಜೋಕ್ಸ್ ಹೇಳಿ ಗಂಡು ಹೆಣ್ಣುಗಳ ಸಂಬಂಧಗಳನ್ನು ಮಜಾ ಒಂದು ಬರ್ದಿಲ್ಲ ಒಂದು ಸಣ್ಣ ಇದನ್ನು ಹೇಳೋದಾದ್ರೆ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಒಬ್ಬರು ಕರಿಸಿದ್ದೇವರು ಅಂತ ನಮ್ಮ ಅಡ್ವೊಕೇಟ್ ಇದ್ರು ಬಹಳ ಸೀನಿಯರ್ ಅಡ್ವೊಕೇಟ್ ಆಗಿದ್ರು ಅವರು ಪೂಜಾರಂತ ಜಡ್ಜ್ ಮುಂದ್ಗಡೆ ಒಂದು ಒಂದ್ಸಾರಿ ಟೈಮ್ ಕೇಳಿದ್ರು

ಪ್ರೀ ವೀಕ್ಷಕರ ಗೊತ್ತಿಲ್ಲ ನನಗೆ ನನಗೆ ನಾನು ಇದನ್ನು ಗಂಭೀರವಾಗಿ ಕಾರಣ ಇದೆ ಯಾಕಂದ್ರೆ ಅವರು ಪ್ರಸ್ತಾಪ ಮಾಡಿರುವ ವಿಚಾರಗಳ ಬಗ್ಗೆ ನನಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಗೊತ್ತಾಗಲ್ಲ ಯಾಕಂದ್ರೆ ಅವ್ರು ಘನತೆ ವ್ಯತ್ಯ ನ್ಯಾಯಾಧೀಶರು ನಾವು ಅವರು ಪ್ರಶ್ನೆ ಮಾಡಬಾರ್ದು ಸೊ ಗೊತ್ತಾಗದಿದ್ರೆ ನಗುಬಹುದು ಅಷ್ಟೇ ಇಲ್ಲಿವೆ ಎಸ್ ಏನು ಈ ಬೀಫ್ ಮಾರಾಟದ ವಿಚಾರ ಏನಿದೆ ಬೀಫ್ ಈ ವಿಚಾರ ದೇಶದಲ್ಲಿ ಪರ ವಿರೋಧವಾದ ಒಂದು ಅಭಿಪ್ರಾಯಗಳನ್ನು ಸೃಷ್ಟಿಸಿದೆ ಜನ ರಸ್ತೆಗೆ ಬಂದು ಹೊಡೆದ್ ಕಳ ಲೆವೆಲಿಗೆ ಬಂದು ನಿಲ್ತಿದೆ ಎಸ್ ಚೆನ್ನೈನ ಬೀಫ್ ಫೆಸ್ಟಿವಲ್ನಲ್ಲಿ ಗೋಮಾಂಸ ಸೇವಿಸಿದ್ದ ವಿದ್ಯಾರ್ಥಿ ಮೇಲೆ ಏನೋ ಒಂದು ಹಲ್ಲೆ ನಡೀತು ಅದನ್ನು ಖಂಡಿಸಿ ಇಂದು ಮದ್ರಾಸ್ ಐ ಐ ಟಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಐ ಐ ಟಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಆರ್ ಸೂರಜ್ ಅವರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಜಾನುವಾರು ಮಾರಾಟ ನಿಷೇಧ ಆದೇಶ ಜನರ ಆಯ್ ಏನು ಆಯ್ಕೆ ಆಹಾರ ಆಯ್ಕೆ ಹಕ್ಕನ್ನೇನಿದೆ ಏನಿದೆ ಅದನ್ನು ಕಸಿದುಕೊಂಡಿದೆ ಅಂತ ಪ್ರತಿಭಟನೆಕಾರರು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಡಿ ವೈ ಎಫ್ ಐ ಮತ್ತು ಎಸ್ ಎಫ್ ಐ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಅವರಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದರ ಜೊತೆಗೆ ಒಬ್ಬ ಒಂದು ಹೇಳಿಕೆಯೂ ಇದೆ ಅದನ್ನು ಹೇಳ್ಬಿಟ್ಟು ಚರ್ಚೆ ಮಾಡ್ಬೋದು ಇನ್ನು ಇತ್ತ ಗೋಮಾಂಸ ಮೇಳ ಆಯೋಜಿಸಿದ ಮದ್ರಾಸ್ ಐ ಐ ಟಿ ವಿದ್ಯಾರ್ಥಿಗಳಿಗೆ ಹಂದಿ ಮಾಂಸ ಮೇಳ ಆಯೋಜಿಸಿ ಅಂತ ಕೇಂದ್ರ ಕೃಷಿ ಸಚಿವ ಗಿರಿರಾಜ್ ಸಿಂಗ್ ಸವಾಲು ಹಾಕಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಗಿರಿರಾಜ್ ಸಿಂಗ್ ಕೆಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಮಾಂಸ ಮಾರಾಟಗಾರರು ಕೇಂದ್ರ ಸರ್ಕಾರದ ಗೋ ಮಾರಾಟ ಕುರಿತ ಹೊರಡಿಸಿರುವಂಥ ಹೊಸ ಅಧಿಸೂಚನೆಯನ್ನು ವಿರೋಧಿಸಿದ್ದಾರೆ ಮುಸ್ಲಿಮರನ್ನು ಓಲೈಸುವ ಸಲುವಾಗಿ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ ಎಂದು ಕೂಡ ಅವರು ವಾಗ್ದಾಳಿ ನಡೆಸಿದರು ಎಸ್ ಇದೊಂದು ರಾಜಕೀಯ ವಿಷಯವಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಒಂದು ಅನುಮಾನ ನಾನು ಮೊದಲಿಂದ ಹೇಳಿದೆ ಹೇಳ್ತಾ ಬಂದಿದ್ದೀನಿ ವಿಚಾರ ಪ್ರಸ್ತಾಪ ಆದಾಗ ಏನು ಆಹಾರದ ಸ್ವಾತಂತ್ರ್ಯ ಹಕ್ಕು ಆಯ್ಕೆಯನ್ನು ಅವರವರಿಗೆ ಬಿಟ್ಟಿದ್ದು ಆದರೆ ಇದು ಬೀದಿಗೆ ಬರುವುದು ಎಷ್ಟರ ಮಟ್ಟಿಗೆ ಅಂತ ನಾವು ಮೊನ್ನೆನೂ ಮಾತನಾಡಿದ್ವಿ ಕೇರಳದಲ್ಲಿ ಒಂದು ಹೊಸುವನ್ನು ತಂದು ರಸ್ತೆಯಲ್ಲಿ ಏನು ಕಾಂಗ್ರೆಸ್ನ ಕೆಲವರು ಅದನ್ನು ಹತ್ಯೆಯನ್ನು ಮಾಡಿ ವಿಜೃಂಭಿಸೋ ಅದಕ್ಕೆ ಇವನ್ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಕೂಡ ಕೈ ಕೊಡೋದು ಈ ಮನಸ್ಥಿತಿ ಏನಿದೆ ಸೊ ಈ ರೀತಿ ಎರಡೂ ಕಡೆ ಈ ರೀತಿ ಒಂದು ಮನಸ್ಥಿತಿ ನನಗೆ ಕಾಣ್ತಾ ಇದೆ ಅದು ರಸ್ತೆಗೆ ಬಂದು ಹೊಡೆದಾಟ ಆಗುವಂಥದ್ದು ಜಗಳ ಮಾಡ್ಕೊಳ್ಳೋದಂಥದ್ದು ಒಬ್ಬರ ಮೇಲೆ ಒಬ್ಬರು ಹಲ್ಲೆ ನಡೆಸುವಂಥ ಸ್ಥಿತಿಗೆ ಹೋದರೆ ಈ ದೇಶದ ಗತಿ ಏನು ನನಗೆ ಅರ್ಥ ಆಗೋಲ್ಲ ಬಟ್ ಇದನ್ನು ಯಾಕೆ ಹುಟ್ಟಲಾಗ ಹುಟ್ಟು ಹಾಕಲಾಯಿತು ಇದರಿಂದ ರಾಜಕಾರಣ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ ಎಸ್ ಪ ಮೊದಲು ನಿರಂಜನ್ ರಾವ್ ಯುವರ್ ರಿಯಾಕ್ಷನ್ ಪ್ಲೀಸ್ ಸರ್ ಮೊದಲನೇ ಕ್ವಶನ್ನು ಒಂದು ಸಂವಿಧಾನಬದ್ಧ ಕಾರ್ಯಕ್ರಮ ನಡೀತಾ ಇರೋವಾಗ ಒಂದು ಸಂವಿಧಾನಬದ್ಧ ಮ್ಯಾಟ್ರ್ ನಡೀತಾ ಇರೋವಾಗ ಮೊದಲು ಅವರು ಈ ಗೋ ಹತ್ಯೆ ಬಗ್ಗೆ ಶುರು ಮಾಡಿದ್ದು ಮೊದಲನೇ ರಾಜಕೀಯ ತಪ್ಪು ನಮ್ಮವರು ಆ ಹಸುವನ್ನು ಕಡ್ದಿದ್ದು ಎರಡನೇ ರಾಜಕೀಯ ತಪ್ಪು ಈ ರಾಜಕೀಯನ ಪ್ರಾಣಿಗಳು ಉಪಯೋಗಿಸ್ಕೊಂಡು ಮನುಷ್ಯಗಳನ್ನು ಉಪಯೋಗಿಸ್ಕೊಂಡು ಜಾತಿ ಉಪಯೋಗಿಸ್ಕೊಂಡು ಧರ್ಮ ಉಪಯೋಗಿಸ್ಕೊಂಡು ಈ ರಾಜಕೀಯ ಎಲ್ಲಿವರೆಗೂ ನಡೆಯುತ್ತೆ ನಮ್ಮ ದೇಶ ವಿನಾಶ ವಿ ನಾವು ನಮ್ಮ ಜಾತಿ ಧರ್ಮ ಭೇದ ಭಾವ ಮನೆಯಲ್ಲಿ ಚರ್ಚಲ್ಲಿ ದೇವಸ್ಥಾನದಲ್ಲಿ ಬಿಟ್ಟು ಬೀದಿನಲ್ಲಿ ಭಾರತೀಯರಾಗಿ ಬಂದ್ರೇ ನಾವು ಉದ್ಧಾರ ಆಗೋದು ಬಟ್ ಇದನ್ನು ನಮ್ಮ ರಾಜಕೀಯ ಕೆಲವರು ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಯಾವಾಗ ಬುದ್ಧಿ ಹೇಳಬೇಕು ನಿಮ್ಮಂಥ ಚಾನೆಲ್ಗಳು ತುಂಬ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀರಾ ನೀವು ಹೇಳ್ತಾ ಇದ್ದೀರಾ ಜನಕ್ಕೆ ಜಾತಿ ಧರ್ಮ ಬಿಡಿ ಅಂತ ಆದರೆ ಜಾತಿ ಧರ್ಮನ ಇನ್ನು ದುರುಪಯೋಗಿಸ್ತಾ ಇದ್ದಾರೆ ಇದನ್ನ ನಾವು ತಪ್ಸಕ್ಕೆ ಏನ್ ಮಾಡಬೇಕು ಅನ್ನೋ ಜನ ಚಿಂತನೆ ಮಾಡಬೇಕು ಇದು ಜನದ ಕೈನಲ್ಲಿದೆ ಈ ಜಾತಿ ಧರ್ಮದ ಪಕ್ಷನ ಇದು ಜನರಲ್ ಪಕ್ಷನ ಅದರಲ್ಲೂ ಯೋಚನೆ ಮಾಡಬೇಕು ನನಗೆ ಯಾವುದೇ ಪಕ್ಷ ಆಗಲಿ ಧರ್ಮದ ಬಗ್ಗೆ ಯಾವಾಗ ಹೋಯ್ತು ಅವರನ್ನ ಖಂಡಿಸಬೇಕು ನನಗೆ ಇಲ್ಲಿರೋ ಬಹುಮುಖ್ಯವಾದ ಪ್ರಶ್ನೆ ಏನು ಅಂದರೆ ನೀವು ಯಾವುದೋ ಒಂದು ಆಹಾರ ಶ್ರೇಷ್ಠ ಅನ್ನೋದು ಇನ್ನೊಂದು ಕನಿಷ್ಠ ಅನ್ನೋ ಮನಸ್ಥಿತಿಯೇ ಅಪಾಯಕಾರಿ ಹೌದು ಸರ್ ಅಂದ್ರೆ ವೆಜ್ಜು ಕನಿಷ್ಠ ವೆಜಿಟೇರಿಯನ್ ಶ್ರೇಷ್ಠ ಅನ್ನೋದಾಗ್ಲಿ ಅಥವಾ ವೆಜಿಟೇರಿಯನ್ ಕನಿಷ್ಠ ನಾನ್ ವೆಜಿಟೇರಿಯನ್ ಶ್ರೇಷ್ಠ ಅನ್ನೋದಾಗ್ಲಿ ಈ ಆಹಾರ ಪದ್ಧತಿಯನ್ನ ವೈಭವೀಕರಿಸೋದ ಮಹಾನ್ ತಪ್ಪು ಅಂತು ಸರ್ ಬೆಂಕಿ ಏನು ಬೆಂಕಿಗೆ ತುಪ್ಪ ಹಾಕುವ ಕೆಲಸವನ್ನ ಈ ಒಂದು ಆದೇಶ ಮಾಡ್ತು ಈಗ ಜನ ಹೊರಗುತ್ತಿದ್ದಾರೆ ಬೀದಿಗೆ ಬಂದಿದ್ದ ಜನ ಏನ್ ಗೊತ್ತಾ ಸಿ ಇಲ್ಲಿ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ಈ ಗೋಹತ್ಯೆ ಸಂಬಂಧವಾಗಿ ಈಚೆ ತರಬೇಕಾದಂಥ ವಿಚಾರವೇ ಇರಲಿಲ್ಲ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಇರತಕ್ಕಂಥ ಗಂಭೀರವಾದಂಥ ಹಲವಾರು ಸಮಸ್ಯೆಗಳು ವಿಚಾರಗಳು ಸಾಕಷ್ಟು ಇದ್ದಾವೆ ಅವುಗಳನ್ನೆಲ್ಲ ಬದಿಗೊತ್ತಿ ಯಾತಕ್ಕೋಸ್ಕರ ಈ ಗೋಹತ್ಯದೇನು ಇವತ್ತಿನ ಫ್ರಂಟ್ ಲೈನಿಗೆ ತಂದು ಇಟ್ಟರು ಅಂತಂದರೆ ಜನಗಳ ಅಟೆನ್ಷನನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಇವತ್ತಿನ ದಿವಸ ಡಿಮಾನಟೈಸೇಷನ್ ಆದ ಮೇಲೆ ಜಿ ಡಿ ಪಿ ರೇಟು ಸಿಕ್ಸ್ ಪಾಯಿಂಟ್ ಒನ್ ಗಿಳಿದಿದೆ ಬಿಜೆಪಿಯ ಒಂದು ಅಜೆಂಡಾ ಏನಪ್ಪಾ ಅಂತಂದ್ರೆ ಮುಂಚೆಯಿಂದ ನಾವು ನೋಡ್ತಾ ಇರ್ತಕ್ಕಂಥದ್ದು ಜನಗಳ ಮೈಂಡ್ ಅನ್ನ ಡೈವರ್ಷನ್ ಮಾಡ್ತಾ ಬರೋದು ಜನಗಳ ಅಟೆನ್ಷನ್ ಡೈವರ್ಷನ್ ಮಾಡೋದು ಜನಗಳ ಒಂದು ಏನು ಮರವು ಅಂತಕ್ಕಂಥದ್ದನ್ನ ಬಳಸ್ಕೊಳ್ತಕ್ಕಂಥದ್ದು ಈ ಹಿಂದಿನ ಘಟನೆಗಳ ಬಗ್ಗೆವರೆಲ್ಲ ಮರ್ತ ಹೋಗಬೇಕು ಅಂದ್ರೆ ಹೊಸ ವಿಚಾರಗಳನ್ನ ತಂದ್ ಹಾಗೆ ಬಿಡಬೇಕು ಈ ತರದ್ದು ಈ ತರ ತಂದ್ ಬಿಡಿ ನ್ಯಾಷನಲ್ ಇಶ್ಯೂ ಮಾಡ್ ಬಿಟ್ರೆ ಜನ ಎಲ್ಲ ಮರ್ತ ಹೋಗ ಹೌದು ಖಂಡಿತ ಅದೇ ರೀತಿ ಆದೇನೆ ಇವರು ಮಾಡ್ಕೊಂಡಿರತಕ್ಕಂತ ಎಲ್ಲಾ ಅದೇ ರೀತಿ ಬಟ್ರ ಬಹಳ ಚೆನ್ನಾಗಿ ಗೊತ್ತಿದೆ ಈ ಬಗ್ಗೆ ಹೌದೇ ಇಲ್ವಾ ಸರ್ ಡೈವರ್ಷನ್ ಮಾಡ್ತಕ್ಕಂತ ಅವರ ಚಾಳಿತಾನೆ ತಾನೆ ಇನ್ನೊಂದು ಆಂಗಲ್ ಅಲ್ಲಿ ನೋಡಬೇಕಾಗುತ್ತೆ ಐ ವಾಸ್ ರೀಡಿಂಗ್ ವಾಲ್ಯೂಮ್ ನಂಬರ್ ಸೆವೆನ್ ಆಫ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಇಡೀ ಜಗತ್ತಲ್ಲಿ ಎರಡು ಥರದ ಆಹಾರದ ಪದ್ಧತಿ ಇದೆ ಒಂದು ಸಸ್ಯಾಹಾರ ಇನ್ನೊಂದು ಮಾಂಸಾಹಾರ ಇಂಡಿಯಾ ದೇಶದಲ್ಲಿ ಮೂರು ಥರದ ಆಹಾರ ಪದ್ಧತಿ ಇದೆ ಸಸ್ಯಾಹಾರ ಮಾಂಸಾಹಾರ ಮತ್ತು ಗೋಮಾಂಸಾಹಾರ ಮೂರು ಥರದ ಹಿಡುಗಡೆ ಪಡುತ್ತೆ ಇಲ್ಲಿ ಯಾವ ರೀತಿ ಇಲ್ಲಿ ಮಾಡ್ತಾ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಕನ್ಸಾಲಿಡೇಷನ್ ಆಫ್ ಓಟ್ಸ್ಗೆ ಕನ್ಸಲ್ಟೇಷನ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಮೊದಲು ಗೋವನ್ನು ಸಪ್ರೇಟ್ ಮಾಡಿ ಗೋಹಾರಗಳನ್ನ ಅವ್ರನ್ನ ಸಪ್ರೇಟ್ ಮಾಡಿ ಬೈಫರ್ಕೇಟ್ ಮಾಡಿ ಇನ್ನು ಮಿಕ್ಕದವ್ರನ್ನೆಲ್ಲ ಕನ್ಸಲ್ಟೇಟ್ ಮಾಡುವಂಥದ್ದು ಒಂದು ರಾಜಕಾರಣ ನನಗೆ ಅನ್ನಿಸ್ತಾ ಇರೋಂಥದ್ದು ಎರಡನೇದೇನು ಅಂತ ಹೇಳಿದ್ರೆ ಈಗ ಮಾಂಸಾಹಾರಿಗಳನ್ನ ಯಾರನ್ನೂ ಟಚ್ ಮಾಡ್ತಾ ಇಲ್ಲ ಈಗ ಹಂದಿ ಮಾಂಸ ಮಾಂಸತ್ತಿನವ್ರನ್ನ ಕುರಿ ಮಾಂಸ ಮಾಂಸತ್ತಿನವ್ರನ್ನ ಕೋಳಿ ಮಾಂಸ ತಿನ್ನೋ ಯಾರನ್ನೂ ಟಚ್ ಮಾಡ್ತಾ ಇಲ್ಲ ಬರೀ ಗೋ ಮಾಂಸ ಗೋ ಮಾಂಸ ಅಂದಿದ ತಕ್ಷಣ ಯಾರು ಬೇರೆ ಆಗ್ತಾರೆ ಬರೀ ದಲಿತರು ಅಸ್ಪೃಶ್ಯರು ಅಲ್ಪಸಂಖ್ಯಾತರು ಆದಿವಾಸಿಗಳು ಕೆಲವು ಆದಿವಾಸಿ ಸಮುದಾಯಗಳು ಬೇರೆ ಆಗ್ತವೆ ಮುಸ್ಲಿಮ ಆಕ್ಚಲಿ ಅಂಬೇಡ್ಕರ್ ಹೇಳೋ ಪ್ರಕಾರ ಗೋಮಾಂಸವನ್ನ ಭಕ್ಷಿಸ ಗೋಮಾಂಸ ಭಕ್ಷಣೆ ಇದೆಯಲ್ಲ ಅದು ಅಸ್ಪೃಶ್ಯತೆಗೆ ಮೂಲವಾದಂತಹ ಕಾರಣ ಗೋಮಾಂಸವನ್ನ ತಿನ್ನುವಂತವರು ಅಸ್ಪೃಶ್ಯರು ಅಂತ ಹೇಳ್ಬಿಟ್ಟು ಮೊದಲಿಂದಲೂ ಇದು ಮಾಡ್ಕೊಂಡ್ ಬಂದಿರುವಂಥದ್ದು ಇಲ್ಲಿ ಅಸ್ಪೃಶ್ಯರನ್ನು ಬೇರೆ ಬೇರ್ಪಡಿಸುವಂತದ್ದೇ ಒಂದು ಇದು ಒಂದು ಹುನ್ನಾರ ಅಂತ ನಡೀತಾ ಇದೆ ನನ್ಗೆ ಅನಿಸ್ತಾ ಇದೆ ಬಟ್ ಟೋಟಲ್ ಇವತ್ತಿನ ಪಾಲಿಟಿಕ್ಸ್ ನಲ್ಲಿ ರಾಜಕಾರಣ ರಾಜಕಾರಣಿಟೇಷನ್ ಅದು ಕನ್ಸಾಲಿಟೇಷನ್ ಪಾಲಿಟಿಕ್ಸ್ ಯಾಕಂದ್ರೆ ಯು ಪಿ ಎಲ್ ಸಕ್ಸಸ್ ಆಗಿದೆ ಕೂಡ ಕನ್ಸಲ್ಟೇಷನ್ ಪಾಲಿಟಿಕ್ಸ್ ಇಲ್ಲ ಇದನ್ನ ಇದಕ್ಕೆ ಸರಿಯಾಗಿ ಕೌಂಟರ್ ಮಾಡುವಂತಹ ಇದನ್ನ ನಮ್ಮ ಬೇರೆ ಸೆಕ್ಯುಲರ್ ಹೆಸರಿಟ್ಟುಕೊಂಡಿರುವಂತಹ ಪಕ್ಷಗಳು ಮಾಡ್ತಾ ಇಲ್ಲ ಆಮೇಲೆ ಅದರಲ್ಲಿ ಅದು ಬಹಳ ದೊಡ್ಡ ಸಮಸ್ಯೆ ಇರೋದು ಅಂತಂದ್ರೆ ಈ ಜೆ ಬಿಜೆಪಿ ಎಷ್ಟೇ ಅಪಾಯಕಾರಿ ಅಂತ ಕಾಂಗ್ರೆಸ್ ಒಂದು ಸರಿಯಾಗಿ ಕೌಂಟರ್ ಮಾಡದೇ ಸರ್ ಡಾಕ್ಟರ್ ಟರ್ನ್ ಏನು ಮೂವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ತಾವು ಅದಕ್ಕೆ ಉತ್ತರ ಕೊಡುವ ಸಮಯ ಯಾಕಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರ ಅಧಿಸೂಚನೆ ಬಗ್ಗೆ ಕಮೆಂಟ್ಗಳನ್ನು ಮಾಡಲಾಗಿದೆ ಗೋವು ಗೋಹತ್ಯೆ ಬಗ್ಗೆ ಈಗಿರುವಂಥ ನಿಯಮಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಯಮಗಳು ಅಥವಾ ನೂರಕ್ಕೆ ನೂರು ಪರ್ಸೆಂಟ್ ನಿಯಮಗಳು ಕಾಂಗ್ರೆಸ್ ಇದ್ದಾಗಲೇ ಈವನ್ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಇದ್ದಾಗಲೂ ಆಗಿದೆ ಅದರಲ್ಲೂ ಕೂಡ ಮಹಾತ್ಮ ಗಾಂಧಿಯನ್ನು ಎಳೆಯಲಾಗಿದೆ ಇಲ್ಲ ಇಲ್ಲ ಮಹಾತ್ಮ ಗಾಂಧಿ ಒಂದಿಷ್ಟು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇದೆ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಎಲ್ಲಾರದು ಇದೆ ಮಹಾತ್ಮ ಗಾಂಧಿ ಅವರು ಕೂಡ ಹಿಂಸೆ ಅಹಿಂಸೆ ಬಗ್ಗೆ ಅವ್ರದ್ದೇ ಆದಂಥ ದೃಷ್ಟಿಕೋನ ಇಟ್ಕೊಂಡಿದ್ರು ಇದ್ರ ನೆಕ್ಸ್ಟ್ ಬಂದ ನಂತರ ಮಧ್ಯದಲ್ಲಿ ಏನಾಯಿತು ಅಂದರೆ ಇಡೀ ದೇಶದಾದ್ಯಂತ ಇದರ ಬಗ್ಗೆ ನಡೀತಿರುವಂಥ ಕನ್ಫ್ಯೂಷನ್ನಿಂದಾಗಿ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಕ್ಲಿಯರ್ ಗೈಡೆನ್ಸ್ ಇಲ್ಲದೇ ಇರೋದಕ್ಕೆ ಇದರಲ್ಲಿ ತುಂಬ ತೊಂದರೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತವೆ ಅದಕ್ಕೆ ಮಾರಾಟ ಮತ್ತು ಸಾಗಾಣಿಕೆ ದೃಷ್ಟಿಯಿಂದ ಒಂದಿಷ್ಟು ಮಾರ್ಗದರ್ಶನಗಳನ್ನು ಮಾರ್ಗದರ್ಶಿ ತತ್ವಗಳನ್ನು ಕೇಂದ್ರ ಸರ್ಕಾರ ಹೊರಡಿಸಬೇಕು ಅಂತ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಳಿದೆ ದಿಸ್ ಇಸ್ ನಾಟ್ ದ ಆರ್ಡರ್ ಆಫ್ ಹೋಮ್ ಆರ್ ನಾನು ಆ ಡಿಪಾರ್ಟ್ಮೆಂಟ್ನಲ್ಲಿದ್ದೆ ಕರ್ನಾಟಕದಲ್ಲೂ ಕೂಡ ಹದಿನಾರು ಸ್ಲಾಟ್ ಹೌಸ್ಗಳಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೇನೆ ನಾನೇ ಕೊಟ್ಟಿದ್ದೇನೆ ಇದರಲ್ಲಿ ವೆಜ್ ನಾನ್ ವೆಜ್ ಹಸು ಇತ್ಯಾದಿ ಪ್ರಾಣಿಗಳಿಗಿಂತಲೂ ಹೆಚ್ಚಾಗಿ ಒಂದು ರ್ಯಾಷ್ನಾಲಿಟಿ ಇರಬೇಕು ಭಾರತ ದೇಶ ಇನ್ನೂ ಅತ್ಯಂತ ಮುಂದುವರೆದ ಅಗ್ರಿಕಲ್ಚರ್ ರಾಷ್ಟ್ರ ಅಲ್ಲ ವಿ ಆರ್ ಇನ್ ಟು ಎ ಪ್ರಿಮಿಟಿವ್ ಅಗ್ರಿಕಲ್ಚರಲ್ ಸಿಸ್ಟಮ್ ವೇರ್ ಬುಲಕ್ಸ್ ಆ್ಯಂಡ್ ಕೌಸ್ ಆರ್ ಪಾರ್ಟ್ ಆಫ್ ಅವರ್ ಅಗ್ರಿಕಲ್ಚರ್ ಸಿಸ್ಟಮ್ ಒಳ್ಳೆಯ ಹಸುಗಳನ್ನು ಒಳ್ಳೆಯ ರಾಸುಗಳನ್ನು ದನಗಳನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಬಯೋಡೈವರ್ಸಿಟಿ ಕೂಡ ಮಹತ್ವದ್ದು ಇರೋದರಿಂದ ಮನುಷ್ಯ ತನ್ನ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಯಾವ ಪ್ರಾಣಿಗಳು ಬೇಕು ಯಾವ ಪ್ರಾಣಿಗಳು ಬೇಡ ಯಾವನ್ನು ಮಾರಾಟ ಮಾಡಬೇಕು ಯಾವನ್ನು ಒದಿಸ್ಬೇಕು ಅನ್ನೋ ದೃಷ್ಟಿಯಿಂದ ಓವರ್ ಆಲ್ ಪ್ಲಾನಿಂಗ್ ಆಗಬೇಕು ಅನ್ನೋಂಥ ಒಂದು ಗೈಡ್ ಅನ್ನು ರಾಜ್ಯಗಳಿಗೆ ಕಳಿಸಿದೆ ಇಟ್ ಇಸ್ ಓನ್ಲಿ ಗೈಡ್ ಲೈನ್ಸ್ ನಾನು ಯಾರು ಯಾರು ದ್ವಾರಕಾನಾಥ್ ಒಂದೆರಡು ವಿಚಾರ ವ್ಯಕ್ತಪಡ್ದು ಒಂದು ನಿಮಿಷ ಮುಗಿಸ್ಲೇ ಬೇಡ ಬಟ್ ಒಂದು ನಿಮಿಷ ಇದು ಇವತ್ತು ಕಳಿಸಿದ್ದು ಇದು ಓನ್ಲಿ ಗೈಡ್ ಲೈನ್ಸ್ ಇದಕ್ಕೆ ಬೇಕಾದಂಥ ನಿಯಮಗಳನ್ನು ಬೇರೆ ಬೇರೆ ರಾಜ್ಯಗಳು ಮತ್ತು ಕೇಂದ್ರಕ್ಕೆ ಬರೀಬಹುದು ಮೂರು ತಿಂಗಳು ಟೈಮ್ ಇದೆ ಇದೇನು ಒಂದೇ ದಿವಸದಲ್ಲಿ ಪೂರಕವಾಗಿ ಒಂದು ಹೇಳ್ಬಿಟ್ಟಿ ಪೂರಕವಾಗಿರುತ್ತೆ ಹೇಳಿ ಅಶೋಕನ ಅಶೋಕ ಮೊಟ್ಟ ಮೊದಲು ಇದನ್ನು ತಂದಿದ್ದು ಏನು ಗೋಹತ್ಯೆ ನಿಷೇಧವನ್ನು ತಂದಿದ್ದು ಅಶೋಕ ಇವ್ರು ಹೇಳ್ದಂಗೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಮೇವಿಗೆ ಇದು ಏನು ಹಾಲು ಕೊಡುವಂಥ ಗೋವುಗಳನ್ನು ಮತ್ತು ಕೃಷಿಗೆ ಬೇ ಪ್ರಧಾನವಾಗಿರುವಂಥ ಗೋವುಗಳನ್ನು ಕಡಿಯಬಾರ್ದು ಅಂತ ಆಗಲೇ ಹೇಳಿದ್ದಾರೆ ಅದು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಎಕ್ಸಾಕ್ಟ್ ಕಂಟಿನ್ಯೂ ಎಕ್ಸಾಕ್ಟ್ ಅದು ನೋಡಿ ಎರಡನೇ ಇಶು ಎರಡನೇ ಇಶು ಸಾರ್ವನಾಥ್ ಕರೆಕ್ಟ್ ಇದೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಅಗ್ರಿಕಲ್ಚರ್ ಕಮ್ಯುನಿಟಿಯಲ್ಲಿ ಯಲ್ಲಿ ಶುರುವಾಯಿತು ಅಗ್ರಿಕಲ್ಚರ್ ಇರೋದಕ್ಕಿಂತ ಮೊದಲು ನಾವು ಯಾವಾಗ ಬೇಟೆ ಆಡಿ ಬದುಕಿದ್ವಲ್ಲ ಅವಾಗ ಬ್ರಾಹ್ಮಣರು ಮಾಂಸ ತಿನ್ನಂತ ಅಂತಕಾದಷ್ಟು ಉದಾಹರಣೆಗಳು ಇದೆ ಗೋಮಾಸ ನಮ್ಮ ವೇದ ಕಾಲದಲ್ಲಿ ಇದೆ ಗೋವಿನ ಅದರ ನಂತರ ನಾವು 1000 ವರ್ಷ ನಡಕೊಂಡು ಬಂದಿದ್ದೇವೆ ಇಲ್ಲಿ ಹಸುಗಳು ನಮ್ಮ ಜೀವನದ ಈಗ ಒಂದ್ ಹಸು ಆಹಾರ ಅಂತ ನೀವು ಹೇಳಿದ್ರೆ ಒಂದ್ ಹಸು ಉಳಿದವ್ರಿಗೂ ಆಹಾರ ಇದೆ ಇಪ್ಪತ್ತು ವರ್ಷ ಹಾಲು ಕೊಡುತ್ತೆ ಅದರ ನಂತರ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಬೇಕಾಗುವಂತ ಸಗಣಿಯನ್ನ ಕೊಡುತ್ತೆ ಇದಲ್ದನೆ ಇನ್ನೊಂದು ಮಾತಾಡ್ತಾರೆ ನೋಡಿ ಗಂಭೀರವಾದ ವಿಷಯವನ್ನ ಅಡ್ಡ ಹಿಡಿಸಬೇಡಿ ದಯವಿಟ್ಟು ನಾನೊಂದ್ ಎರಡು ನಿಮಿಷ ಹೇಳಿ ಆಮೇಲೆ ಸುಮ್ಮನೆ ಕೂತಿರ್ತೇನೆ ನನಗೆ ಮಾತಾಡಕ್ ಬಿಡಬೇಡಿ ನೀವು ಅದಕ್ಕೆ ಹೇಳ್ತೇನೆ ಒಂದು ತನ್ನ ಜೀವ ಜೀವಮಾನದಲ್ಲಿ ಒಂದು ಇಪ್ಪತ್ತು ಎತ್ತುಗಳನ್ನು ಕೊಡುತ್ತೆ ಒಂದು ಎತ್ತು ಎರಡು ಲಕ್ಷ ರೂಪಾಯಿ ಇವತ್ತು ಬೆಲೆ ಇದೆ ನಮ್ಮ ದೇಶದಲ್ಲಿ ಒಟ್ಟು ಎತ್ತುಗಳಿಂದ ಆಗ್ತಿರುವಂಥ ಸಾಗಾಣಿಕೆ ರೈಲ್ವೆ ಸಾಗಾಣಿಕೆ ಎಂಟು ಪಟ್ಟಿದೆ ಅಂದರೆ ನಮ್ಮ ಬದುಕಿಗೆ ನಮ್ಮ ರೈತರಿಗೆ ನಮ್ಮ ಸಾಮಾನ್ಯ ಜನರಿಗೆ ಅವಶ್ಯ ಇರುವಂಥ ಈ ಪ್ರಾಣಿಗಳಿಗೆ ಒಂದು ಡಿಸಿಪ್ಲಿನ್ ಒಂದು ಸಿಸ್ಟಮ್ ಇರಬೇಕು ಅನ್ನೋದೊಂದೇ ದಿಸ್ ಇಸ್ ಓನ್ಲಿ ಎ ಲಾಜಿಕ್ ಇದರಲ್ಲಿ ಆ ಮೂವತ್ತ್ಮೂರು ಕೋಟಿ ದೇವರು ಇದ್ದರು ಹನ್ನೆರಡು ಗೋಮ ಗೋಮಾತೆ ಅನ್ನೋ ತಾಯಿ ಇದನ್ನೆಲ್ಲ ನಾನು ನಂಬಲ್ಲ ಯಾರೂ ನಂಬಲ್ಲ ಆಮ್ಲಜನಕವನ್ನು ಸೇವಿಸಿ ಆಮ್ಲಜನಕ ಅದೆಲ್ಲ ಅದೆಲ್ಲ ಆಗದ ಕೆಲಸ ಯಾವುದೇ ಪ್ರಾಣಿಗಳು ತಿಂದ ನಂತರ ಅವಕ್ಕೆ ಈ ಥರದ ಪ್ರಾಣಿಗಳಿಗೆ ಬೋವಾಯಿನ್ಸ್ ಅಂತ ಯಾವ ಕರೀತಾರೆ ಅವಕ್ಕೆ ಎರಡು ಹೊಟ್ಟೆ ಇದೆ ಮೊದಲು ತಿಂದಿದ್ದನ್ನು ಒಂದು ಕಡೆ ಸ್ಟೋರ್ ಮಾಡ್ತವೆ ಆಮೇಲೆ ಮಲ್ಚ್ ಮಾಡ್ತವೆ ಮಲ್ಚ್ ಮಾಡುವಾಗ ಎಲ್ಲ ಪ್ರಾಣಿಗಳು ಬಿಡೋದೇ ಮೀಥೆಯೇ ಮೀಥೆನ್ ಗ್ಯಾಸ್ ಬಿಡೋದು ಯಾರು ಆಕ್ಸಿಜನ್ ಬಿಡೋಕೆ ಸಾಧ್ಯ ಇಲ್ಲ ಮತ್ತು ಒಳಗೆ ಆಕ್ಸಿಜನ್ ತಗೊಂಡು ಹೊರಗೆ ಆಕ್ಸಿಜನ್ ಬಿಡೋದು ಇದು ಬರೀ ಗಿಡಗಳು ಮಾತ್ರ ಮಾಡ್ತವೆ ಇಲ್ಲಿ ಕ್ಲೋರೋಫಿಲ್ ಅತ್ಯಂತ ಅವಶ್ಯ ಇದೆ ಅತ್ಯಂತ ಅವಶ್ಯ ಇದೆ ಹೊರಗೆ ಆಕ್ಸಿಜನ್ ಅನ್ನು ಬಿಡೋದು ಅದಕ್ಕೆ ದಿಸ್ ಶುಡ್ ಬಿ ಸೀನ್ ಇನ್ ದ ಲೈಟ್ ಆಫ್ ಮೇಕಿಂಗ್ ಎ ರ್ಯಾಷನಲ್ ಲಾ ಟು ದಿಸ್ ಕಂಟ್ರಿ ವೇರ್ ಗುಡ್ ಎನಿಮಲ್ಸ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮಟೈಸ್ಡ್ ಈಗ ನೋಡಿ ನೀವು ಲುಕ್ ಎಟ್ ದಿಸ್ ನಡೆಸಿ ಪ್ರಿಯ ವೀಕ್ಷಕರೇ ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾನು ನೋಡಬೇಕು ಆದರೆ ನಾನು ಭಾಳ ಸರಳವಾಗಿ ಹೇಳಬಹುದಾದ್ದು ನಾನು ನಂಬಬಹುದಾದ್ದು ಒಬ್ಬರ ಆಹಾರ ಪದ್ಧತಿಯ ಮೇಲೆ ಯಾರೂ ಕೂಡ ಇಂಟರ್ಫಿಯರ್ ಮಾಡಬಾರ್ದು ಅಂತ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ಸೇರಿದಂತೆ ಪಕ್ಷದಲ್ಲಿ ಕಾಣಿಸಿಕೊಂಡ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಹಾಲಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರನ್ನೇ ಮುಂದುವರಿಸಿ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ಹೊಡಿಸಿದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯುವ ಜಿ ಪರಮೇಶ್ವರ್ ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೂ ರಾಜೀನಾಮೆ ನೀಡಬೇಕು ಅಂತ ದೆಹಲಿ ವರಿಷ್ಠರು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ಆಕಾಂಕ್ಷಿಯಾಗಿದ್ದ ಇಂದ್ರ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ ಗುಂಡೂರಾವ್ ಜೊತೆ ಮತ್ತೊಂದು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಸೃಷ್ಟಿಸಲಾಗಿದ್ದು ಪರಿಷತ್ ಸದಸ್ಯ ಎಸ್ ಆರ್ ಪಾಟೀಲ್ ಅವರಿಗೆ ಆ ಸ್ಥಾನವನ್ನು ನೀಡಲಾಗಿದೆ ಇನ್ನು ಸಂಸದ ಕೆ ಎಚ್ ಮುನಿಯಪ್ಪ ಅವರಿಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ವಿಶೇಷ ಆಹ್ವಾನಿತರನ್ನಾಗಿ ನಿಯುಕ್ತಗೊಳಿಸಲಾಗಿದೆ ಬೆಳಗಾವಿಯ ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಅವರನ್ನ ಎ ಐ ಸಿ ಸಿ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡಲಾಗಿದೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ರವರು ಅವರೆಲ್ಲರೂ ಸಹ ಸೇರಿ ತೀರ್ಮಾನವನ್ನು ತೆಗೆದುಕೊಂಡು ಪ್ರ ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮೊನ್ನೆ ರಾಹುಲ್ ಗಾಂಧಿ ಅವರು ಕರೆದಂಥ ಸಂದರ್ಭದಲ್ಲಿ ಸೂಚನೆ ಕೊಟ್ಟರು ನೀವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ಮತ್ತೊಂದು ಬಾರಿ ತರ ತರಬೇಕು ಎಲ್ಲರೂ ನೀವು ಅಂಥೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ಅಧಿಕೃತವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಘೋಷಣೆ ಎಸ್ ಏನು ಅಧಿಕೃತವಾಗಿ ಈ ತೀರ್ಮಾನ ಹೊರಗೆ ಬಿದ್ದರೂ ಕೂಡ ಇದು ಎರಡು ದಿನಗಳ ಹಿಂದೆನೆ ದೆಹಲಿಯಲ್ಲಿ ಈ ಬಗ್ಗೆ ಚರ್ಚೆ ನಡೆದು ಅಂತಿಮ ತೀರ್ಮಾನಕ್ಕೆ ಬರಲಾಗಿತ್ತು ಏನು ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷ ಏನು ದಲಿತರ ಮನೆಗಳಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿ ದಲಿತ ವೋಟ್ ಬ್ಯಾಂಕನ್ನು ಏನು ಕನ್ಸಾಲಿಡೇಟ್ ಮಾಡೋದಕ್ಕೆ ಟ್ರೈ ಮಾಡಿದ ಸಂದರ್ಭದಲ್ಲಿ ಬಹುಮಟ್ಟಿಗೆ ನನಗೆ ಅನ್ವಯಿಸುವಾಗ ಈ ಸಂದರ್ಭದಲ್ಲಿ ಪರಮೇಶ್ವರವನ್ನ ಬದಲು ಮಾಡೋದು ಸರಿಯಲ್ಲ ಅಂತ ಕಾಂಗ್ರೆಸ್ ವರಿಷ್ಠರು ಆಲೋಚನೆ ಮಾಡಿರಬಹುದು ಅದರ ಜೊತೆಗೆ ಏನು ಒಕ್ಕಲಿಗರಾಗಿರುವ ಡಿ ಕೆ ಶಿವಕುಮಾರ್ ಅವರು ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಲಿಂಗಾಯತರಾಗಿರುವ ಎಸ್ ಆರ್ ಪಾಟೀಲರಿಗೆ ಏನು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿ ಉತ್ತರ ಕರ್ನಾಟಕದ ಭಾಗದ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಒಟ್ಟಾರೆ ಎಸ್ ನಿರಂಜನ್ ರಾವ್ ಈ ನೇಮಕಗಳು ಒಂದು ರಾಜಕೀಯವಾಗಿ ಬ್ಯಾಲೆನ್ಸ್ ಮಾಡುವ ಏನೋ ಒಂದು ಕ್ರಮ ಇರುತ್ತೆ ಅದನ್ನು ಅನುಸರಿಸಿದೆ ಅಂತ ಅನಿಸುತ್ತೆ ಇನ್ನು ಇನ್ನೊಂದು ಕಾಂಗ್ರೆಸ್ ಪ ಯಾವುದೇ ಪಕ್ಷದ ಒಳಗಡೆ ಇರಬಹುದಾದ ಅಸಮಾಧಾನಗಳೇನಿರ್ತವೆ ಅದಕ್ಕೆ ಎಷ್ಟು ತೆರೆಳೆಯುವ ಯತ್ನ ಕೂಡ ಇದರಲ್ಲಿ ನಡೆದಾಗ ಕಾಡ್ತವೆ ಒಟ್ಟಾರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಅನಿಸುತ್ತೆ ನಿರಂಜನ ಸರ್ ಇದು ಪರಿಣಾಮ ಅಂತೇನಿಲ್ಲ ಈಗ ಎಲೆಕ್ಷನ್ ಇಯರು ಆಮೇಲೆ ಮುಖ್ಯಮಂತ್ರಿಗಳು ಅವತ್ತೇ ಹೇಳಿದರು ನನ್ನ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ ಅಂತ ಆಮೇಲೆ ಅಧ್ಯಕ್ಷರು ಲಾಸ್ಟ್ ಎಲೆಕ್ಷನ್ನಲ್ಲೂ ಅವರು ಪಾತ್ರ ನಾವು ಪ ಪಕ್ಷ ಬರಬೇಕಾದ್ರೆ ಅವ್ರದ್ದು ಪರಮೇಶ್ವರ್ ಅವ್ರದ್ದು ಎಲ್ಲ ಲೀಡ್ರ ಡಿ ಕೆ ಶಿವಕುಮಾರ್ ಅವರು ಇರಲಿ ಆಮೇಲೆ ನಮ್ಮ ಖರ್ಗೆ ಅವ್ರು ಇರಲಿ ಮುನಿಯಪ್ಪನವ್ರು ಇರಲಿ ಆಮೇಲೆ ವೀರಪ್ಪ ಮೊಯ್ಲಿ ಇರಲಿ ಎಲ್ಲರೂ ಒಂದಾಗಿ ಹೋಗಿದ್ದಕ್ಕೆ ನಾವು ಎಲೆಕ್ಷನ್ ಇಷ್ಟು ಬಲಿಷ್ಠರ ಗೆದ್ವಿ ಈಗಲೂ ಅದೇ ಹೊರಟು ಸ್ಪಷ್ಟಪಡಿಸಿದ್ವು ಅಂತಂದರೆ ಮುಂದಿನ ಚುನಾವಣೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಇವತ್ತು ಅದು ಮುಖ್ಯಮಂತ್ರಿ ಅವರು ನಡೆದೇ ನಡೆಯುತ್ತೆ ಜೊತೆಗೆ ಎಲ್ಲರೂ ಸೇರ್ತಾರೆ ಒಂದು ಆಮೇಲೆ ನಮಗೆ ಈ ಅನಾಲಿಸಿಸ್ ನೀವು ನೋಡಿ ನಾರ್ತ್ ಕರ್ನಾಟಕಕ್ಕೆ ಅವರನ್ನು ಎಸ್ ಆರ್ ಪಾಟೀಲ್ ಕೊಟ್ಟು ಸೌತ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ನು ಸ್ವಲ್ಪ ಸ್ಟ್ರೆಂಥನಿಂಗ್ ಮಾಡ್ತಾಯಿದ್ದಾರೆ ಆಮೇಲೆ ಫಸ್ಟ್ ಟೈಮು ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ಎಲ್ಲರ ಒಪಿನಿಯನ್ನು ತೊಗೊಂಡ್ರು ಎಸ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇವಾಗ ಏನಾಗುತ್ತೆ ಮೊನ್ನೆ ಹೇಳ್ತಾ ಇದ್ದೆ ಆ ಕೇರಳದ ಪೊಲಿಟಿಕಲ್ ಕಲ್ಚರೇ ಬೇರೆ ಹೌದು ಅವರು ಅವರು ಒಟ್ಟಾರೆ ಅವ್ರ ಕಾರ್ಯವಿಧಾನ ನಿಮಗೆ ಎನಿ ಕೇರಳ ತುಂಬ ಸಿಸ್ಟಮ್ಯಾಟಿಕ್ ಬಿಕಾಸ್ ಅವ್ರನ್ನ ಕಾಂಗ್ರೆಸ್ನವ್ರ ವಿರೋಧಕ್ಕೆ ಲೆಫ್ಟ್ ಫ್ರಂಟ್ಸ್ ಇದೆ ಪವರ್ಫುಲ್ ಆಗಿದ್ದಾರೆ ಅಂಥ ಪೊಲಿಟಿಕಲ್ ಕಲ್ಚರ್ ಇದೆ ಅಲ್ಲಿ ಅವರು ಅವರು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲರಿಗೂ ಮಾತಾಡಿ ಇನ್ಫ್ಯಾಕ್ಟ್ ಇವನ್ ಐ ವಾಸ್ ಕಾಲ್ಡ್ ಒಪಿನಿಯನ್ನ ಎಲಿಸಿಟ್ ಮಾಡಿ ಅವ್ರಿಗೆ ಯಾವುದು ಸಿಚುವೇಷನ್ಗೆ ಒಳ್ಳೆಯದು ಅಂತ ಹೇಳಿ ಅವರು ನಮ್ಮ ಸೋನಿಯಾ ಗಾಂಧಿ ಆಮೇಲೆ ರಾಹುಲ್ ಗಾಂಧಿ ತಿಳಿಸಿ ಎಲ್ಲರ ಹತ್ರ ಡಿಸ್ಕಶನ್ ಮಾಡಿ ಮಾಡಿರೋದು ಇಟ್ ಈಸ್ ಬ್ಯೂಟಿಫುಲ್ ರಾಘವೇಂದ್ರ ನೀವು ನಿಮ್ಗೆ ಸ್ವಲ್ಪ ಸಂತೋಷ ಆಗಿರ್ಬೇಕು ನೀವೆಲ್ಲ ಇನ್ನೊಬ್ಬರು ಒಕ್ಕಲಿಗರ ಏನಪ್ಪಾ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಹಂಗೆ ಒಳಕಾಡ್ತೋ ಅಂತ ಹಾಗೇನಿಲ್ಲ ಹಿಂದೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಾಗಿ ಇದ್ದಂತ ಸಂದರ್ಭದಲ್ಲಿ ನಂತರದಲ್ಲಿ ಕೂಡ ನಮ್ಗೆ ಐವತ್ತೊಂಬತ್ತು ಸೀಟ್ಗಳು ಬಂದವು ಭಯ ಇದೆ ಈಗಲೂ ಒಕ್ಕಲಿಗ ಬ್ಯಾಂಕ್ ಮಾಡಿ ನಮ್ಗೆ ಅದರಿಂದ ಏನ್ ಲಾಭ ನಷ್ಟ ಏನಪ್ಪಾ ಒಂದ್ ನಿಮಿಷ ರಾಘವೇಂದ್ರ ನಿಮ್ಮ ದೊಡ್ಡ ದೊಡ್ಡ ಗೌಡರಿಗೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಆಗ್ಬಾರ್ದು ಅಂತ ಮನಸ್ಸಲ್ಲಿ ಇತ್ತೋ ಇಲ್ಲೋ ಅದು ಅವರ ಪಕ್ಷದ ಆಂತರಿಕ ವಿಚಾರ ಅದ್ರಲ್ಲಿ ನಮ್ಮ ದೊಡ್ಡ ಗೌಡ್ರ ಅದ್ರಲ್ಲಿ ತಲೆ ಇಡೋದಿಲ್ಲ ಅದ್ರಲ್ಲಿ ನಮ್ಮ ಇಷ್ಟ ಅನಿಷ್ಟ ಅಂತಕ್ಕಂಥದ್ದು ಅಲ್ಲಿ ಏನು ಬರೋದೇ ಇಲ್ಲ ಅಲ್ಲಿ ಯಾರ ಅಧ್ಯಕ್ಷರಾಗಬೇಕು ಅಂತ ಅವ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ಕೊಂಡ್ರೆ ಅದಕ್ಕೂ ನಮಗೂ ಸಂಬಂಧ ಬರೋದಿಲ್ಲ ಸಂಬಂಧ ಅವರ ಒಂದು ರಾಜಕೀಯ ಅವರ ರಾಜಕೀಯ ನಡೆ ಅವರ ಸ್ಟ್ರಾಟಜಿ ಅವ್ರು ಏನಿದೆಯೋ ಅದು ಮಾಡ್ಕೋತಾರೆ ಈಗ ಅವ್ರಿಗೆ ಬೇಕಾಗಿದ್ದೇನೋ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯ ಬೇಡಿ ಅಂತಕ್ಕಂಥದ್ದು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ಕಂಟಿನ್ಯೂ ಮಾಡಿದ್ದಾರೆ ಹಾಗಾಗಿ ಅವರು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ ಇವನೇ ನಮಗೆ ಸಾಮ್ರಾಜ್ಯ ಸುಸ್ಥಿರವಾಗಿ ಇಟ್ಕೋಬೇಕು ಅನ್ನೋದು ನಿಮ್ ಆಸೆ ಆಗಿತ್ತು ಈಗ ಡಿಕೆಶಿ ಡಿಕೆಶಿ ಅವರ ರಾಮನಗರ ಜಿಲ್ಲೆನೇ ಇವತ್ತಿನ ದಿವಸ ಅವ್ರು ಏನಿದ್ದಾರೆ ಅಲ್ಲೇನೆ ಏ ಮಂಜು ಅವರು ಹೊರಗಡೆ ಬಂದು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತಕ್ಕಂಥ ವಿಚಾರ ಇದೆ ಇವತ್ತಿನ ದಿವಸ ಮಾಗಡಿ ಎ ಮಂಜು ಅವರು ಮಾಗಡಿ ಮಂಜು ಅಲ್ಲೇ ಮಂಜು ಅಲ್ಲಿ ಅವರು ಅವರು ಜ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಎ ಮಂಜು ಅಂತಕ್ಕಂಥವ್ರು ಇವಾಗ ಕೆ ನಮ್ಮಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಅಲ್ಲಿನ ಕಾಂಗ್ರೆಸ್ ಲೀಡ್ರು ಅವರು ನಮ್ಮಲ್ಲಿ ಬರ್ತಾರೆ ಅಂತಕ್ಕಂಥದ್ದಿದೆ ಅಂದರೆ ಅವರು ಆ್ಯಕ್ಚುಲ್ ಆಗಿ ಡಿ ಕೆ ಅವರ ಪಕ್ಕ ಹಿಂಬಾಲಕ ಹೀಗಿರುವ ನಾವು ಯಾಕೆ ಹೆದರ್ಕೋಬೇಕು ಅವರ ಹಿಂಬಾಲಕರೇನೆ ಈ ಥರ ಒಂದು ರೀಸೆನ್ಸ್ ಈ ಪಿ ಸಿ ನೇಮಕ ಏನಿದೆ ಇದು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಿದೆ ಅವ್ರಿಗೆ ಅಲ್ಲ ನನಗೆ ಒಂದು ಪರಮೇಶ್ವರ್ ಬಗ್ಗೆ ಎಲ್ಲ ಗೌರವ ಇಟ್ಕೊಂಡು ಹೇಳ್ತಾ ಇದ್ದಾನೆ ಈ ಇಸ್ ನಾಟ್ ಎ ಅಗ್ರೆಸ್ಸಿವ್ ಅಲ್ಲ ಈಗ ಬಿ ಜೆ ಪಿ ಹೋಗ್ತಾ ಇರುವಂತಹ ಸ್ಪೀಡೆಲ್ಲ ಇದೆಯಲ್ಲ ಮತ್ತು ಕುಮಾರಸ್ವಾಮಿ ತಗೊಂಡಿರುವಂತಹ ಇದಿದೆಯಲ್ಲ ಈಗ ಈಗ ತಗೊಂಡಿರುವಂತಹ ಒಂದು ಸ್ಪೀಡು ಅದನ್ನು ಕೌಂಟರ್ ಮಾಡಲಿಕ್ಕೆ ಒಬ್ಬ ಅಗ್ರೆಸಿವ್ ಲೀಡರೇ ಆಗಬೇಕಾಗಿತ್ತು ಅಂತ ನನಗನ್ಸುತ್ತೆ ಒಂದು ಒಂದು ಇವರು ಆಲೋಚನೆ ಮಾಡ್ತಾ ಇರೋದು ಒಬ್ಬ ದಲಿತ ಲೀಡರ್ ಆಗಿ ನಾವು ಮಾಡಿದ ಇವರು ಪರಮೇಶ್ವರ್ ದಲಿತನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿನಿಧಿಸ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಬಟ್ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿದ್ರೆ ಖಂಡಿತ ಪರಿಣಾಮ ಆಗ್ತಾ ಇತ್ತು ಅಂತ ಆಮೇಲೆ ನನಗೆ ನನ್ನ ಎಲ್ಲಾ ಲಿಮಿಟೇಷನ್ಸ್ ಮತ್ತೆ ಎಲ್ಲಾ ಇದನ್ನ ಮಧ್ಯೆ ಕೂಡ ನನ್ಗನ್ಸಿದ್ದು ಈ ಸಂದರ್ಭದಲ್ಲಿ ಬಹುಶಃ ಡಿ ಕೆ ಶಿವಕುಮಾರ ಆಗಿದ್ದಿದ್ರೆ ಹೆಚ್ಚು ಅಗ್ರೆಸಿವ್ ಇರ್ತಿತ್ತು ಅಂತ ಅನ್ಸುತ್ತೆ ನನಗೆ ಎಸ್ ಡಾಕ್ಟರ್ ಬಂದು ದಲಿತರ ಕೇರಿಗಳಿಗೆ ನೀವು ಸುಮ್ಮನೆ ಹೋಗಿಲ್ಲ ದಲಿತರ ಮತ ಬ್ಯಾಂಕ್ಗಳನ್ನು ನೀವು ಆಕರ್ಷಿಸೋದಕ್ಕೆ ಹೋಗಿದ್ರೆ ಸುಮ್ಮ ಸುಮ್ಮನೆ ಬೆಳಗ್ಗೆ ಹೋಗ್ಬಿಟ್ಟು ನೀವು ತಿಂಡಿ ತಿನ್ನಕ್ಕೆ ಹೋಗಿಲ್ಲ ಅದು ಹೋಟ್ಲ್ ತರಿಸಿ ಯಾರೋ ವಾಟ್ ಎವರ್ ಇಟ್ ಮೇ ಬಿ ಸೊ ದಲಿತರ ಮೇಲೆ ನೀವು ಟಾರ್ಗೆಟ್ ಮಾಡಿದಿರಿ ಕಾಂಗ್ರೆಸ್ನ ಈ ತೀರ್ಮಾನದಿಂದ ಏನು ಈ ಟಾರ್ಗೆಟ್ ಏನು ದಲಿತ ಸಿತ್ತು ಅದರಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ ಅನ್ಸಲ್ವಾ ಇದು ನಾವೇನ ಹೊಸದಾಗಿ ಟಾರ್ಗೆಟ್ ಮಾಡಿಲ್ಲ ಬಟ್ ಆರ್ ಓನ್ಲಿ ರಿ ಅಫಾರ್ಮಿಂಗ್ ಹೋದ್ ಸಲ ನಮ್ ಸರ್ಕಾರ ಇದ್ದಾಗ್ಲೂ ಕೂಡ ಮೂವತ್ನಾಲ್ಕರ ಮೂವತ್ತಾರರಲ್ಲಿ ಇಪ್ಪತ್ತೆಂಟು ಸೀಟ್ಗಳು ಬಿ ಜೆ ಪಿವೇ ಇದ್ವು ದಲಿತ್ರ ಸೀಟುಗಳು ಇಡೀ ದೇಶದಲ್ಲೂ ಕೂಡ ಸಾವಿರದ ಇನ್ನೂರು ಎಮ್ ಎಲ್ ಎಸ್ ಇದ್ದಾವೆ ಅಂತ ಹೊಡ್ದೋಗಿದ್ರು ನೀವು ಆರಾಮ್ಸೆ ಸಾವಿರದ ಇನ್ನೂರು ಹೆಚ್ಚು ಕಡಿಮೆ ಇಂಪಾರ್ಟೆಂಟು ಅಂಟಚಬಲ್ಸ್ ಕೊಡ್ಲಿಲ್ಲ ಟಚಬಲ್ ದಿಲ್ಲ ಅದು ಅವ್ರಿಗೂ ಕೊಟ್ಟ ಇಬ್ರಿಗೂ ಕೊಟ್ಟಿದ್ವಿ ಮೂರು ಜನ್ರಿಗೆ ಕೊಟ್ಟಿದ್ವಿ ಒಟ್ಟು ದಲಿತರನ್ನು ಮತ್ತೆ ನಾವು ವಿಭಾಗ ಮಾಡ್ದೇನೆ ಎಲ್ಲೆಲ್ಲಿ ಯಾರು ಗೆಲ್ಲಬಹುದು ಅವ್ರು ಯಾವುದು ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಬೇರೆದು ಕೊಟ್ಟಿದ್ವಿ ಅವ್ರು ಎಲ್ಲಿ ಬಲಗೈ ಕೊಟ್ಟಿದ್ದಾರೆ ಅಲ್ಲಿ ನಾವು ಎಡುಗೈ ಕೊಟ್ಟಿದ್ವಿ ಹೆಂಗೆ ಬೇರೆ ಬೇರೆ ಕಮ್ಯುನಿಟೀಸನ್ನು ಕೊಡ್ತಾ ಹೋಗಬೇಕು ನಮ್ಮ ರಾಜ್ಯದಲ್ಲಿ ಯಾರು ಎಷ್ಟೇ ಜಾತ್ಯತೀತ ಹೇಳಿದ್ರು ಜಾತಿಯ ಒಂದಿಷ್ಟು ಅಸ್ತಿತ್ವ ಇದೆ ಅದರ ರಾಜಕಾರಣವನ್ನು ನಾವು ಒಂದಿಷ್ಟು ಮಟ್ಟಿಗೆ ಮಾಡ್ತಾ ಇರ್ತೇವೆ ಪೂರ್ತಿಯನ್ನು ಬಿಟ್ಟು ಕೈ ಎತ್ತಿ ಮೇಲೆ ನಿಂತಿಲ್ಲ ಈಗ ಇಲ್ಲಿ ನಡೆದಿರುವಂಥ ಅಷ್ಟನ್ನು ಮಾಡಿದ್ದೇವೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೂರಕವಾಗಿ ಮಾಡ್ತೇವೆ ಏನೋ ಪೂರ್ತಿ ಬಿಟ್ಬಿಟ್ಟು ನಮ್ಮದೊಂದು ಈಗ ಕಮ್ಯುನಿಸ್ಟ್ ಕೆಲವು ಕಡೆಗೆ ಆ ಥರದ್ದು ಮಾಡಿದಾಗಲೂ ಕೂಡ ಅವ್ರಿಗೂ ಸಾಧ್ಯ ಆಗಲಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಇನ್ನೂ ನಮ್ಮ ಜಾತಿಯ ಅಸ್ತಿತ್ವ ಹಿಡಿತ ಅನ್ನೋದು ಇದೆ ಅದು ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದ್ದರೂ ಆಗಿಲ್ಲ ಈಗ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವ್ರನ್ನ ಬಿಟ್ಟು ಆಗಬೇಕಾಗಿದ್ದರು ಅವರು ಆಗಿದ್ದಿದ್ರೆ ಮೊಟ್ಟ ಮೊದಲನೇ ಇಫೆಕ್ಟು ಜನತಾ ದಳಕ್ಕಾಗ್ತಿತ್ತು ಮತ್ತು ಒಂದು ಡೈನಮಿಕ್ ಲೀಡರ್ಶಿಪ್ ಸಿಕ್ತಿತ್ತು ಕಾಂಗ್ರೆಸ್ಗೆ ಆದರೆ ಅದು ಆಗಲ್ಲ ಅನ್ನೋದನ್ನು ಎಲ್ಲರಿಗೂ ಗೊತ್ತಿತ್ತು ಯಾಕೆಂದರೆ ಇದ್ದೊಬ್ಬ ದಲಿತರನ್ನು ತೆಗೆದರು ಅಂದರೆ ಇಷ್ಟು ದಿವಸ ಇವರು ದಲಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬಂದರು ಮತ್ತು ಇಲ್ಲಿವರೆಗೆ ಆಗಿದ್ದು ಹೆಂಗಿತ್ತು ಅಂದರೆ ಯಾರು ಪ್ರದೇಶ ಅಧ್ಯಕ್ಷರು ಇರ್ತಾರೆ ಅವರೇ ಮುಂದಿನ ಚೀಫ್ ಮಿನಿಸ್ಟರ್ ಅಂತ ಆಗ್ತಿತ್ತು ಅದು ವೀರೇಂದ್ರ ಪಾಟೀಲ್ ಇದ್ದಾಗೂ ಆಗಿತ್ತು ಅದು ಎಸ್ ಎಂ ಕೃಷ್ಣಾಗೂ ಯಾವಾಗಲೂ ಹಾಗೆ ಇತ್ತು ಆದರೆ ಈ ಸಲ ಮಾತ್ರ ಏನಾಗ್ಬಿಡ್ತು ಅಂದರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನು ಹೇಳಿದರು ನಾನೇ ಮುಂದಿನ ಮುಖ್ಯಮಂತ್ರಿ ನನ್ನ ಅಲ್ಲಿ ಇಲೆಕ್ಷನ್ ಪ್ರಚಾರದ ಸಾರಥ್ಯ ಡಿ ಕೆ ಅವರಿಗೆ ಕೊಡಲಾಗಿದೆ ಇದು ಪ್ರಚಾರ ಸಮಿತಿ ಸಾರಥ್ಯ ಅಂದ್ರೆ ಇದು ಓನ್ಲಿ ಕನ್ಸೊಲೇಷನ್ ಪ್ರೈಸ್ ಇದು ನೀನು ಸುಮ್ನೀರಪ್ಪ ಅಂತ ಹೇಳೋದಕ್ಕೆ ಒಂದು ಮಲೆ ಹಾಕಿರ್ತೇವೆ ಆದರೆ ಏನು ಅಂದ್ರೆ ನಿಮಗೆ ನಿಜವಾಗ್ ದಲಿತರನ್ನೇ ಮಾಡಬೇಕು ಅಂತಿದ್ರೆ ಖರ್ಗೆ ಅವ್ರನ್ನ ಮಾಡಬೇಕು ಖರ್ಗೆ ಅವ್ರನ್ನ ಮಾಡಿದ್ರೆ ನಿಮಗೆ ಬಿಸಿ ಬರುತ್ತೆ ಎಲ್ಲಿಗೆ ಅಂದ್ರೆ ಹಿ ವಿಲ್ ಬಿ ಚೀಫ್ ಮಿನಿಸ್ಟರ್ ಕಂಟೆಂಡೆಂಟ್ ಭಾಳ ಇವರು ಚೆನ್ನಾಗಿ ಹೇಳಿದ್ರಿಗೆ ಏನು ಅಂದ್ರೆ ನೀವು ಪರಮೇಶ್ವರನ್ ಮಾಡೋದ್ರಿಂದ ದಲಿತರ ಹೆಸರು ಹೇಳಿ ಒಬ್ಬ ಅತ್ಯಂತ ಸಾಧು ವ್ಯಕ್ತಿ ಅಂತ ತಂದು ಕೂಡಿದ್ರಿ ಕಾಂಪಿಟೇಟರ್ನ ದಲಿತರು ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಆಶೋತ್ತರಗಳನ್ನು ಯಾಕೆಂದ್ರೆ ಕಳೆದ ಐವತ್ತರತ್ತು ವರ್ಷಗಳಲ್ಲಿ ದಲಿತರು ಹೆಚ್ಚಾಗಿ ಹೆಚ್ಚಾಗಿ ವಿಶೇಷವಾಗಿ ಹೋರಾಟದಿಂದ ಬಂದಂತ ವ್ಯಕ್ತಿ ಅವ್ರನ್ನ ಯಾಕೆ ನೀವು ಮಾಡಲ್ಲ ನೀವು ನೀವ್ ಯಾಕೆ ಲಿಂಗಾಯ್ತರ ನಮ್ ಶಾಣೆ ಕೆ ಬಿ ಶಾಣಪ್ಪಗಿಂತ ಶಾಣಪ್ಪ ಅವ್ರ ಅವ್ರ ಎಮ್ ಎಲ್ ಆಗಿ ಬಂದ್ರೆ ನಿಶ್ಚಿತವಾಗಿ ಮಾಡೋಣ ಆದ್ರೆ ಈಗ ನೀವು ಒಬ್ಬ ಖರ್ಗೆ ಅವ್ರನ್ನ ಇಲ್ಲಿ ಅಧ್ಯಕ್ಷರನ್ನ ಮಾಡಿ ನೀವು ಅವ್ರಿಗೆ ಏನಾದ್ರೂ ಸಾರಥ್ಯ ಕೊಟ್ಟಿದ್ರೆ ಅವರು ಬರೀ ಅಧ್ಯಕ್ಷರಾಗಿ ಆದ್ರೆ ಈಗ ನೋಡಿ ಇದು ಚರ್ಚೆ ನಡೆದಿದೆ ಇದು ಚರ್ಚೆನ ಈಶ್ವರಪ್ಪ ಯಡಿಯೂರಪ್ಪನವ್ರ ಜಗಳ ನೀವು ಎಲ್ಲರೂ ಚರ್ಚೆ ಮಾಡಿದೀರ ಎಲ್ಲಾರು ಏಟ್ ಹಾಕಿದೀರಿ ರಸ್ತೆಯಲ್ಲಿ ನಿಲ್ಸಿ ನೋಡ್ತಾರೆ ಕಾಂಗ್ರೆಸ್ನವ್ರೇನ್ ಜಗಳ ಕಡಿಮೆ ಮಾಡಿದ್ದಾರೆ ಕಾಣ್ತಾ ಇದೆಯೋ ಅದೇ ಡಿಫರೆನ್ಸ್ ಹೇಳ್ತಾ ಇದ್ದೀವಿ ನೀವು ಖರ್ಗೆ ಅವರನ್ನ ಮಾಡಿದ್ದರೆ ನಿಜವಾಗ್ಲು ಇಂಟೆನ್ಶನ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೇವೆ ದಲಿತರಿಗೆ ಒಂದು ಬಿಜೆಪಿ

ಮುಖ್ಯಮಂತ್ರಿಯ ಆ ಕ್ಯಾಂಡಿಡೇಟ್ ಮತ್ತು ಅದಕ್ಕೆ ಏಬಲ್ ಇರುವಂಥವ್ರು ಇದ್ದಿದ್ದರಿಂದ ಮತ್ತು ಅವರು ಕಮ್ಯುನಿಟಿ ಅವರು ಇದ್ದಿದ್ದರಿಂದ ನೀವು ಅವರನ್ನು ಮಾಡಲಿಲ್ಲ ಅನ್ನೋದೇನಾದರೂ ಅಲ್ಲಿ ಮೆಸೇಜ್ ಹೋದರೆ

ನೀವು ನಿಮ್ಮ ಪಾತ್ರವನ್ನು ಅತ್ಯುತ್ತಮವಾಗಿ ಅಭಿನಯಿಸಬಲ್ಲಿರಿ ನೀವು ಸೆಕ್ಯುಲರು ಇಲ್ಲಿ ಬಂದ್ ಕೂತಾಗ ಬಿಜೆಪಿ ಯು ಲ್ಯಾವ್ ಟು ಆಕ್ಟ್ ಆಸ್ ಅ ಕಮ್ಯುನಲ್ ಕಮ್ಯುನಲ್ ಅಷ್ಟ್ ನಾನು ಐ ಆಮ್ ಇನ್ ಟು ಐ ಆಮ್ ಎ ಕಮ್ಯುನಲ್ ಪಾರ್ಟಿ ಅದಕ್ಕೆ ನೀವ್ ಏನ್ ಹೇಳ್ತೀರಿ ನಾನು ಏನಿದ್ದೇನೆ ಅನ್ನೋ ತಗೊಂಡ್ ನಿಮಗೆ ಏನ್ ಮಾಡ್ಲಿಕ್ಕಿದೆ ಅದಕ್ಕೆ ನಾನು ಹೇಳೋದು ನಿಮ್ಮ ವೈಯಕ್ತಿಕ ಸಂಬಂಧಕ್ಕೆ ಮುಖ್ಯ ನಮ್ಮ ವಾಮನಾಚಾರ ಹೃದಯ ಎಷ್ಟು ವಿಶಾಲ ಎಷ್ಟು ಬಿಟ್ಬಿಡ್ರಿ ನಾನು ಯಾವ ಪಾರ್ಟಿ ಹೇಳಿ ನೀವು ಪಾರ್ಟಿಯಲ್ಲಿ ಇದೇನೆ ಮತ್ತು ಅದ್ರ ಪರವಾಗಿನೇ ಮಾತಾಡ್ತೀನಿ ನನಗೆ ಹೊರಗಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಮುಂದುವರಿಕೆ ನಿರ್ಧಾರವನ್ನು ಸಂಸದ ಕೆ ಎಚ್ ಮುನಿಯಪ್ಪ ಸ್ವಾಗತಿಸಿದ್ದಾರೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಅವರು ಚುನಾವಣೆ ಹೊಸದಲ್ಲಿ ಎಐಸಿಸಿ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ ಇದು ಸ್ವಾಗತಾರ್ಹ ಕ್ರಮ ಅಂತ ಅವರು ಹೇಳಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷಂತ ಸೋನಿಯಾ ಗಾಂಧಿಯವರಿಗೆ ಹಾಗೂ ರಾಹುಲ್ ಗಾಂಧಿಯವರಿಗೆ ವಿಶೇಷವಾಗಿ ನಮ್ಮ ರಾಜ್ಯದ ಉಸ್ತುವಾರಿಯನ್ನು ಹೊಂದಿರುವ ಕೆ ಸಿ ವೇಣುಗೋಪಾಲ್ ಮತ್ತು ಕಾರ್ಯದರ್ಶಿಗಳಿಗೆ ಇವತ್ತು ನಾವು ವಿಶೇಷನಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೇನು ಒಂದು ವರ್ಷದ ಒಳಗೆ ಚುನಾವಣೆ ನೀಡುವಂಥ ಕಾಲದಲ್ಲಿ ಅವರು ಬಹಳ ಯೋಚನೆ ಮಾಡಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ನಮ್ಮ ಅಧ್ಯಕ್ಷನಾಗಿ ಮುಂದುವರಿಸಿರುವುದಾಗಲಿ ಮತ್ತು ಇನ್ನೊಬ್ಬ ಕಾರ್ಯಾಧ್ಯಕ್ಷನ ಎಸ್ ಆರ್ ಪಾಟೀಲ್ ಅವರು ಮಾಡಿರೋದು ಅದೇ ರೀತಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಡಿ ಕೆ ಶಿವಕುಮಾರ್ ಮಾಡಿರೋದು ನನ್ನನ್ನು ಕಾರ್ಯಕಾರ ಸಮಿತಿ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯ ವಿಶೇಷ ಆಹ್ವಾನಿತರಾಗಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಎ ಸಿ ಸಿ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲ ಒಟ್ಟಾಗಿ ಟೀಮ್ ವರ್ಕ್ ಮಾಡಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಅಧಿಕಾರಕ್ಕೆ ತರಬೇಕನ್ನೋ ಒಂದು ಚಿಂತನೆಯನ್ನು ಮಾಡಿದರೆ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಅನ್ನ ಯ ಪ್ರಿಯ ಮುಂದಿನ ಸುದ್ದಿ ಅಂತ ಹೋಗೋಣ ಪಾಕ್ ಆಕ್ರಮಿತ ಕಾಶ್ಮೀರ ಕೇವಲ ಉಗ್ರರ ಅಡಗುದಾಣ ಅಲ್ಲ ಬದಲಾಗಿ ಉಗ್ರರ ತರಬೇತಿ ತಾಣವೂ ಹೌದು ಇದಕ್ಕೆ ಪುಷ್ಟಿ ನೀಡುವಂತೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರಿಗೆ ತರಬೇತಿ ನೀಡುವ ಇಪ್ಪತ್ತೇಳು ಕೇಂದ್ರಗಳು ಇವೆ ಅಂತ ವರದಿಯಾಗಿದೆ ಅಲ್ಲದೆ ಭಯೋತ್ಪಾದಕರನ್ನು ನೇಮಿಸಿಕೊಳ್ಳುವ ನೂತನ ಜಾಲಗಳು ಇರುವ ಅಸ್ತಿತ್ವದಲ್ಲಿರುವ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗಿದೆ ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮತ್ತು ಫೋಟೋಗಳನ್ನು ಹಂಚಿಕೊಳ್ಳಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಾಫರ್ಬಾದ್ನಲ್ಲಿ ಹೊಸ ಬ್ಯಾಚ್ ಯುವಕರಿಗೆ ತರಬೇತಿ ನೀಡ್ತಾ ಇರೋ ದೃಶ್ಯಗಳು ಈ ಅನುಮಾನವನ್ನು ಮೂಡಿಸಿವೆ ಹದಿನಾರು ಹದಿನೇಳು ವರ್ಷ ವಯಸ್ಸಿನ ಇನ್ನೂ ಸರಿಯಾಗಿ ಮೀಸೆ ಮೂಡದ ಯುವಕರನ್ನು ಉಗ್ರ ತರಬೇತಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಕಳೆದ ಶನಿವಾರ ಹಿಜ್ಬುಲ್ ಮುಜಾಹಿದ್ದೀನ್ ಕಮಾಂಡರ್ ಬುರಾನ್ ವಾನಿಯ ಉತ್ತರಾಧಿಕಾರಿ ಸಬರ್ ಅಹಮದ್ ಭಟ್ ಮತ್ತು ಇತರ ಏಳು ಉಗ್ರರನ್ನು ದಕ್ಷಿಣ ಕಾಶ್ಮೀರದಲ್ಲಿ ನಡೆದ ಸೇನಾ ಕಾರ್ಯಾಚರಣೆಯಲ್ಲಿ ಹತ್ಯೆಗೈಯಲಾಗಿತ್ತು ಅದರ ನಂತರ ಈ ಸಂಗತಿ ಈಗ ಬೆಳಕಿಗೆ ಬಂದಿದೆ ಎಸ್ ಏನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನು ಈ ರೀತಿಯ ತರಬೇತಿ ಕೇಂದ್ರಗಳು ಇವೆ ಅನ್ನೋದು ಇದು ಹೊಸ ವಿಚಾರ ಅಲ್ಲ ಎಸ್ ಒಟ್ಟಾರೆ ಇದು ಬೀರುವ ಪರಿಣಾಮ ಏನು ಎಸ್ ಹೊಸ ಹೊಸದಾಗಿ ಏನು ಈ ರೀತಿ ತರಬೇತಿ ನೀಡಿ ಕಾಶ್ಮೀರದೊಳಗೆ ನುಗ್ಗಿಸ್ಲಾಗ್ತಾ ಇದೆ ಇದರ ಇಡೀ ನಾನು ಹಲವು ದಿನಗಳಿಂದ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಕಾಶ್ಮೀರ ನೀತಿಯಲ್ಲಿ ಇರುವ ಸಮಸ್ಯೆ ಯಾವುದು ಅಥವಾ ಓವರ್ ಆಲ್ ಅಪ್ರೋಚಲ್ಲಿ ಯಾವ ರೀತಿ ಸಮಸ್ಯೆ ಇದೆ ನಾವು ಕಾಶ್ಮೀರವನ್ನು ನಮ್ಮ ದೇಶದ ಮುಕುಟ ಮಣಿ ಅಂತ ಹೇಳ್ತೀವೋ ಅದನ್ನು ಬರೀ ಆಗಿ ನೋಡ್ತೀವ ಅಥವಾ ಆ ಭಾಗ ಅಂದರೆ ಅಲ್ಲಿ ಬದುಕುವ ಜನರ ಏನಿದ್ದಾರೆ ಅವರನ್ನು ಒಳಗೊಳ್ಳುತ್ತಾ ಅಂತ ಕಾಶ್ಮೀರಿಗಳಿಲ್ಲದೆ ಕಾಶ್ಮೀರ ನಮಗೆ ಉಳಿಯೋಕ್ಕೆ ಸಾಧ್ಯನಾ ಇಂಥ ಹಲವು ಪ್ರಶ್ನೆಗಳು ಇವೆ ಎಸ್ ನಾನು ಒಂದೊಂದು ಅಭಿಪ್ರಾಯವನ್ನು ತೊಗೊಂಡು ನಮ್ಮ ಮುಂದಿನ ಸುದ್ದಿ ಹೋಗ್ತೇನೆ ಎಸ್ ದ್ವಾರಕನಾಥ್ ಬಡಿಸ್ಬೋಟವರು ನಮ್ಮ ಕಾಶ್ಮೀರ ನೀತಿ ಬಗ್ಗೆ ನಾನು ನನಗೆ ಅನುಮಾನಗಳು ಪ್ರಾರಂಭ ಆಗಿವೆ ರಿಯಾಕ್ಷನ್ ಇಲ್ಲ ನಾವು ಕಾಶ್ಮೀರ ಅಂದಿದ ತಕ್ಷಣನೇ ನಾವು ಒಟ್ಟಾರೆ ಭಾರತೀಯರು ನೋಡ್ತಾ ಇರೋದು ಕಾಶ್ಮೀರಲ್ಲಿ ಜನರು ಇದ್ದಾರೆ ಅಂತಲೇ ನಾವು ನೋಡ್ತಾ ಇದ್ದಂಗೆ ನಂಗೆ ಅನ್ನಿಸ್ತಾ ಇಲ್ಲ ನನಗೆ ಅದೊಂದು ಬರೀ ಒಂದು ಭಾಗ ಒಂದು ಭೂಭಾಗ ಅನ್ನೋದರಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿರುವಂಥ ಬದುಕ್ತಾಯಿರೋಂಥ ಜನರ ಅವ್ರ ಮನಸ್ಥಿತಿಗಳು ಅವ್ರ ಆಲೋಚನೆಗಳ ಬಗ್ಗೆ ನಾವು ಅದ್ರ ಬಗ್ಗೆ ಮಾತಾಡ್ತಾರೆ ಜನ ಸಮುದಾಯ ಒಳಗಣ್ಣಂತೆ ನಾವು ಮಾತಾಡಬೇಕಾಗತ್ತೆ ಆಮೇಲೆ ನಾವು ಒಂದು ಸ್ವಲ್ಪ ನೀವು ಹೇಳಿದ ಕರೆಕ್ಟ್ ಸ್ವಲ್ಪ ಸಿಂಪತೆಟಿಕ್ ಆಗಿ ಜನಗಳ ಬಗ್ಗೆ ಮಾತಾಡಿದ್ರು ಕೂಡ ನಾವು ಭಾಳ ಬೇಗ ಬ್ರ್ಯಾಂಡ್ ಆಗ್ಬಿಡ್ತೀವಿ ಟೆರ್ರಿಸ್ಟ್ ಅಂತಲೋ ನ್ಯಾಷನಲ್ ಅಂತಲೋ ಬ್ರ್ಯಾಂಡ್ ಆಗ್ಬಿಡ್ತೀವಿ ಆ ಸತ್ಯಗಳನ್ನು ತಿಳ್ಕೊಬೇಕು ನನಗೆ ನಾನು ಭಾಳ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಮಾತಾಡೋದಾದ್ರೆ ಪಾರ್ಲಿಮೆಂಟಲ್ಲಿ ಲೋಹಿಯಾ ಮಾತಾಡಿದ್ದ ಮಾತುಗಳು ನನಗೆ ಭಾಳ ಅಪಾಯಮಾನ ಅನಿಸುತ್ತೆ ಆ ಆ ಕಾಶ್ಮೀರದ ಬಗ್ಗೆ ಆತ ಆಗಲೂ ಕೂಡ ಹೇಳಿದ್ದೇನಂತ ಹೇಳಿದ್ರೆ ಆ ಕಾಶ್ಮೀರದ ಈ ಏರಿಯಾ ಇದೆಯಲ್ಲ ಡಿಸ್ಪ್ಯೂಟೆಡ್ ಏರಿಯಾ ಇದೆಯಲ್ಲ ಆ ಏರಿಯಾ ಯಾವ ರೀತಿಯಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಯಾವ ರೀತಿ ಇದಾಗುತ್ತೆ ಅಲ್ಲಿನ ಜನಸ್ ಜನ ಅಲ್ಲಿನ ಜನಮಾನಸದಲ್ಲಿ ಮನ ಅವರ ಮನಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥನೆ ಅನ್ನೋದ್ರ ಅನ್ನೋದ್ರಿಗೆ ನಿಮಗೆ ಪ್ರೆಸೆಂಟ್ ಮಾಡುವಂತಹ ವಿಷಯಗಳಿದೆ ಇವತ್ತಿಗೂ ಕೂಡ ಅದು ಜೀವಂತವಾಗಿದೆ ಅಂತ ಮತ್ತು ರಿಲೆವೆಂಟ್ ಆಗು ಕೂಡ ಇದೆ ಅಂತ ಅನ್ಸುತ್ತೆ ನಿರಂಜನ್ ರಾವ್ ಒಟ್ಟಾರೆ ಕಾಶ್ಮೀರ ನೀತಿ ಏನಿದೆ ಇವತ್ತಿನ ದಿನಗಳು ನನಗೆ ಗೊತ್ತೇ ಚುನಾವಣೆ ನಡೆದಾಗ ಎರಡು ಪರ್ಸೆಂಟ್ ವೋಟ್ ಆಯಿತು ಸೊ ದಿನನಿತ್ಯದ ಕಲ್ಲು ಹೊಡಿಯೋರು ಜಾಸ್ತಿ ಆಗ್ತಿದ್ದಾರೆ ದಿನನಿತ್ಯ ಚಟುವಟಿಕೆ ಜಾಸ್ತಿ ಆಗ್ತದೆ ಸಮಸ್ಯೆ ಎಲ್ಲ ನಮ್ಮ ಅಪ್ರೋಚ್ನಲ್ಲಿದೆ ಅಂತ ಅನ್ಸಲ್ಲ ಸರ್ ನಮ್ಮ ಅಪ್ರೋಚ್ಗಿನ್ನ ಆ ಪ್ರಾಕ್ಟಿಕಾಲಿಟಿ ಅಲ್ಲಿ ಏನು ಆಗ್ತಾ ಇತ್ತು ಆಮೇಲೆ ಯಾರು ಇಂಟರ್ಫಿಯರ್ ಆಗ್ತಾ ಔಟ್ ಸಿ ಕಾಶ್ಮೀರ್ ಆಸ್ ಇಟ್ ಆನ್ ಇಟ್ಸ್ ಓನ್ ಇಸ್ ಡಿಫರೆಂಟ್ ಅದು ಬೇರೆ ಕಾಶ್ಮೀರ್ ಅಂಡರ್ ಇನ್ಫ್ಲೂಯೆನ್ಸ್ ಫ್ರಮ್ ಔಟ್ಸೈಡ್ ಯಸ್ ಈಸ್ ಈಸ್ ಎ ಕ್ವಶನ್ ಎಸ್ ಹೌ ಟು ಟ್ಯಾಕಲ್ ದಟ್ ಈಸ್ ದ ಕ್ವಶನ್ ಇವತ್ತು ಅಮೆರಿಕಾನೂ ಒಪ್ಪಿದೆ ದಟ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ಕಾಶ್ಮೀರ್ ಅಂತ ಪಾಕಿಸ್ತಾನಿಗೆ

ಕಾಶ್ಮೀರದ ಒಂದು ವಿಷಯವನ್ನೇನೇನೆ ಜೀವಂತವಾಗಿಟ್ಟುಕೊಂಡು ರಾಜಕೀಯ ಮಾಡ್ತಕ್ಕ ಎರಡು ರಾಷ್ಟ್ರೀಯ ಪಕ್ಷಗಳು ಮಾಡ್ಕೊಂಡು ಅವರಿಗೆ ಹೌದು ಖಂಡಿತ ಅವ್ರ ಆ ಮಾತು ಇವತ್ತಿಗೂ ಹೇಳ್ತಾ ಇದ್ದಾರೆ ಯಾಕೆಂತಂದ್ರೆ ಅವರಿಗೆ ಜೀವ ಭಯ ಇದೆ ನೀವು ಹೋಗೋದು ಬೇಡ ಅಂತ ಸಂದರ್ಭದಲ್ಲೂ ಸಹಿತ ಇಲ್ಲ ಇಲ್ಲ ನನಗೆ ಯಾರು ಹೊಡೆದು ಸಾಯಿಸ್ತಾರೋ ಸಾಯಿಸ್ತೀನಿ ಇಷ್ಟೊಂದು ಸೆಕ್ಯೂರಿಟಿ ಹೋದ್ರು ಮಾತ್ರ ಹೋದ್ರು ಇನ್ನೊಂದು ವಿಚಾರ ಹೇಳ್ತೀನಿ ಇನ್ನೊಂದು ವಿಚಾರ ಇಷ್ಟ ಪಡ್ತೀನಿ ಈ ರೀತಿಯಾಗಿ ಫೇಸ್ಬುಕ್ ಅಲ್ಲೋ ವಾಟ್ಸ್ಆಪ್ ನಲ್ಲೋ ವೈರಲ್ ಆಗಿ ವಿಡಿಯೋಗಳು ಇವತ್ತಿನ ವೀಡಿಯೋಗಳು ಇದಾವೆ

ಕಾಶ್ಮೀರಿಗಳು ಕೆಟ್ಟವರಲ್ಲ ಕಾಶ್ಮೀರಿಗಳನ್ನು ಅರ್ಥ ಮಾಡ್ಕೋಬೇಕು ಕಾಶ್ಮೀರಿಗಳ ಹೃದಯದಿಂದ ಬಿಹೇವಿಯರಿಂದ ಇಷ್ಟು ವರ್ಷ ಮಧ್ಯದ ಯಾವ ಯಾವಾಗ ಶಾಂತಿ ಇರುತ್ತೋ ಅವಾಗ ಅಲ್ಲಿ ಹೋದಂಥ ಟೂರಿಸ್ಟ್ಸು ಕಾಶ್ಮೀರಿಗಳ ಮನೆಯಲ್ಲಿ ಉಳ್ಕೊಳ್ತಾರೆ ಮನೆಯಲ್ಲಿ ಉಳ್ಕೊಳ್ತಾರೆ ನಾನು ಒಂದು ಸಲ ಕಾಶ್ಮೀರಿ ಮುಸ್ಲಿಮ್ಸ್ ಮನೆಯಲ್ಲೇ ಉಳಿದಿದ್ದೆ ಯಾಕೆಂದರೆ ಕಾಶ್ಮೀರದಲ್ಲಿರುವವರಲ್ಲಿ ಇವತ್ತು ಇವತ್ತು ಉಳಿದಿರೋರಲ್ಲಿ ಎಂಬತ್ತು ತೊಂಬತ್ತು ಪರ್ಸೆಂಟ್ ಮುಸ್ಲಿಮ್ಸ್ ಇದ್ದಾರೆ ಆದರೆ ಅಲ್ಲಿ ಹೋದಾಗ ನಮ್ಗೆ ಅವ್ರು ಎಂದೂ ಮುಸ್ಲಿಮ್ಸ್ ಅನಿಸಿಲ್ಲ ಅಂದರೆ ಎಲ್ಲ ಹಿಂದೂಗಳ ಥರ ಸಹೃದಯರು ಒಳ್ಳೆಯವರೇ ಇದ್ದಾರೆ ಆದರೆ ಆಗಿರೋದು ಬಹಳ ವಿಚಿತ್ರವಾಗಿದೆ ಹೊರಗಡೆ ಫೋರ್ಸ್ಗಳು ವರ್ಕ್ ಮಾಡ್ತಿರೋದ್ರಿಂದ ಇವತ್ತು ಪಾಕಿಸ್ತಾನ ಇದೆ ಹೊಸದಾಗಿ ಚೈನಾ ಆ್ಯಡ್ ಆಗ್ತಾ ಇದೆ ಇಷ್ಟು ವರ್ಷ ಅಮೇರಿಕಾನು ಅದನ್ನೇ ಮಾಡ್ಕೊಂಡು ಬಂತು ಇದರಿಂದಾಗಿ ನಾವು ಒಂಥರ ಸಂದಿಗ್ಧತೆಯಲ್ಲಿದ್ದೇವೆ ಇದೊಂದು ಇಲ್ಲಿ ನಾಲ್ಕು ಕೂತ್ ಚರ್ಚೆ ಮಾಡುವಂಥ ವಿಷಯ ಸರ್ ಮಾತಾಡಬೇಕು ನಾವು ನಮ್ಮ ಇನ್ಪುಟ್ ಇರಬೇಕು ಆದರೆ ಬಹಳ ಸಂಕೀರ್ಣವಾದಂಥ ಒಂದು ವಿಷಯವಿದೆ ಇದರ ಬಗ್ಗೆ ನಾವು ಸೀರಿಯಸ್ ಆಗಿರೋಣ ಮತ್ತು ಒಂದಾಗಿರೋಣ ಅದನ್ನು ಐ ಅಪ್ರಿಸಿಯೇಟ್ ಆಲ್ವೇಸ್ ನ್ಯಾಷನಲ್ ಇಶ್ಯೂಸ್ ಬಂದಾಗ ಭಾರತೀಯ ಸೇನೆ ನಡೆಸೋ ಜಂಟಿ ನೌಕಾ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಸ್ಟ್ರೇಲಿಯಾ ಮಾಡಿದ ಮನವಿಯನ್ನು ಭಾರತ ತಿರಸ್ಕರಿಸಿದೆ ಚೀನಾದ ಒತ್ತಡದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರ ತಡೆದ ಅಮೆರಿಕ ಮತ್ತು ಜಪಾನ್ನೊಂದಿಗೆ ಭಾರತ ನಡೆಸುವ ಜಂಟಿ ನೌಕಾ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಸ್ಟ್ರೇಲಿಯಾ ಆಸಕ್ತಿಯನ್ನು ತೋರಿಸಿತು ಆದರೆ ಉಪಖಂಡದಲ್ಲಿನ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಭಾರತವನ್ನು ದುರ್ಬಲಗೊಳಿಸುವ ನಿಟ್ಟಿನಲ್ಲಿ ಡ್ರಿಲ್ಗಳನ್ನು ವಿಸ್ತರಿಸಲು ಚೀನಾ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾದ ಕೋರಿಕೆಯನ್ನು ಭಾರತ ತಿರಸ್ಕರಿಸಿದೆ ಆಸ್ಟ್ರೇಲಿಯಾ ಕಳೆದ ಜನವರಿ ತಿಂಗಳಲ್ಲಿ ರಕ್ಷಣಾ ಇಲಾಖೆಗೆ ಪತ್ರ ಬರೆದಿತ್ತು ಜುಲೈನಲ್ಲಿ ನಿಮ್ಮ ನೌಕಾದಳವನ್ನು ವೀಕ್ಷಣೆ ಮಾಡುವುದಕ್ಕೆ ಕಳಿಸಿ ಅಂತ ನಾವು ಕೇಳಿತ್ತು ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ಪ್ರಾಬಲ್ಯ ವಿಸ್ತರಿಸ್ತಾ ಇದ್ದು ಈಗಾಗಲೇ ಶ್ರೀಲಂಕಾ ಬಾಂಗ್ಲಾ ಹಾಗೂ ಪಾಕಿಸ್ತಾನದೊಂದಿಗೆ ನೌಕಾನಳಗಳ ವಿಚಾರವಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ ಹೀಗಾಗಿ ಭಾರತ ಈ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದೆ ಎಸ್ ಚೀನಾ ಏನಿದೆ ಈ ಭಾರತ ಉಪಖಂಡದ ಪ್ರದೇಶದಲ್ಲಿ ಪ್ರಬಲ ಆಗ್ತಾ ಇರೋದು ನಾವು ಭಾಳ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀವಿ ಭಾರತಕ್ಕೆ ತಕ್ಷಣದ ಅಪಾಯ ಇರೋದು ಪಾಕಿಸ್ತಾನದಿಂದ ಅಲ್ಲ ಅದು ಚೀನಾದಿಂದ ಅಂತ ಅದನ್ನು ನಾವು ಅರ್ಥ ಮಾಡ್ಕೊತೀವೋ ಬಿಡ್ತೀವೋ ಗೊತ್ತೆ ನಮಗೊಂಥರ ಪಾಕಿಸ್ತಾನ್ ಸ್ಯಾಂಟ್ರಿಕ್ ಇದ್ದೀವಿ ಏನು ಚೀನಾ ವಿಸ್ತರಿಸ್ತಾ ಇದೆ ಅದು ಅದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕೋ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವೇನೋ ಅಂತ ಎಲ್ಲಿ ಮುಂದಿನ ಸುದ್ದಿ ತರೋಣ ಮಾರ್ಚ್ ತಿಂಗಳಿಗೆ ಅಂತ್ಯಗೊಂಡಂತೆ ನಾಲ್ಕನೇ ತ್ರೈಮಾಸಿಕ ಅವಧಿಯ ಜಿ ಡಿ ಪಿ ಅಂಕಿಅಂಶವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ವರದಿ ಪ್ರಕಾರ ಜಿ ಡಿ ಪಿ ಬೆಳವಣಿಗೆ ಕುಸಿತಗೊಂಡಿದ್ದು ಶೇಕಡಾ ಆರು ಪಾಯಿಂಟ್ ಒಂದರಷ್ಟು ವೃದ್ಧಿ ದರ ದಾಖಲಾಗಿದೆ ಎರಡು ಸಾವಿರದ ಹದಿನಾರು ಹದಿನೇಳನ ಆರ್ಥಿಕ ವರ್ಷದ ಒಟ್ಟಾರೆ ಜಿ ಡಿ ಪಿ ದರ ಏಳು ಪಾಯಿಂಟ್ ಒಂದರಷ್ಟಿದ್ದು ಈ ತ್ರೈಮಾಸಿಕ ಅವಧಿಯಲ್ಲಿ ಜಿ ಡಿ ಪಿ ದರ ಇಳಿದಿದೆ ಈ ಕುಸಿತಕ್ಕೆ ಕಳೆದ ವರ್ಷ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದ ನೋಟ್ ಬ್ಯಾನ್ ನಿರ್ಧಾರ ಕಾರಣ ಎನ್ನಲಾಗ್ತಾ ಇದೆ ಆರ್ಥಿಕತೆಯ ಮೇಲೆ ಕೊಂಚ ಪರಿಣಾಮ ಬೀರಿದೆ ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎಸ್ ಇದ್ರ ಬಗ್ಗೆ ಚರ್ಚೆ ಮಾಡೋದು ಕೂಡ ಸಮಯ ಇಲ್ಲ ಮೊದಲು ತರುಣ ಬೆಳಗ್ಗೆ ನಿಧನರಾಗಿದ್ದ ಹಿರಿಯ ನಿರ್ಮಾಪಕಿ ರಾಜ್ಕುಮಾರ್ ಧರ್ಮಪತ್ನಿ ಪತ್ನಿ ಪಾರ್ವತ್ತಮ್ಮ ರಾಜ್ಕುಮಾರ್ ಅಂತ್ಯ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು ಕಂಠೀರವ ಸ್ಟುಡಿಯೋದ ಆವರಣದಲ್ಲಿರೋ ರಾಜ್ ಸಮಾಧಿ ಬಳಿಯೇ ಪಾರ್ವತಮ್ಮ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಈಡಿಗ ಸಂಪ್ರದಾಯದಂತೆ ಅಂತ್ಯ ಅಂತ್ಯಕ್ರಿಯೆ ನಡೆಯಿತು ಕಿರಿಯ ಪುತ್ರ ಪುನೀತ್ ರಾಜ್ಕುಮಾರ್ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿದರು ಎಸ್ ಪಾರ್ವತಮ್ಮ ರಾಜ್ಕುಮಾರ್ ನಮಗೆಲ್ಲ ಯಾಕೆ ಮುಖ್ಯರಾಗ್ತಾರೆ ಅಂತಂದರೆ ರಾಜ್ಕುಮಾರ್ ಅವರನ್ನು ಉಳಿಸಿಕೊಟ್ಟವರು ಅಂತ ರಾಜ್ಕುಮಾರ್ ಅತಿ ಮುಗ್ಧ ವ್ಯಕ್ತಿ ಗ್ರಾಮೀಣ ಹಿನ್ನೆಲೆಯಲ್ಲಿ ಬಂದವರು ನನಗೆ ಸಂತೋಷದ ಕನಿಷ್ಠ ಒಂದು ಐದಾರು ಬಾರಿ ರಾಜ್ಕುಮಾರ್ ಅವರನ್ನು ಸಂದರ್ಶನ ಮಾಡುವ ಅವಕಾಶ ನನಗೆ ದೊರಕಿತ್ತು ಬೇರೆ ಬೇರೆ ಪತ್ರಿಕೆ ಅಂಥ ವ್ಯಕ್ತಿಯನ್ನು ಪಾರುತಮ್ಮ ಉಳಿಸ್ಕೊಟ್ರು ನಾನು ವಿರಾಮ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೆ ರಾಜ್ಕುಮಾರ್ ಅವರಿಗೆ ಅತಿ ಯಶಸ್ಸಿನ ಬಂಗಾರದ ಮನುಷ್ಯ ಸಿನಿಮಾಕ್ಕೆ ಸಿಕ್ಕಿದ್ದು ಕೇವಲ ಮೂವತ್ತು ಸಾವಿರ ರೂಪಾಯಿ ಅಂತ ಬಹಳಷ್ಟು ಏನು ನಿರ್ಮಾಪಕರು ಸಿನಿಮಾ ನೂರು ದಿನ ಓಡಿದ್ರು ರಾಜ್ಕುಮಾರ್ ಹತ್ರ ಬರ್ತಿದ್ರಂತೆ ಬಂದ್ಬಿಟ್ಟು ನೋಡಿ ಅಣ್ಣ ಅವರೇ ಈ ಸಿನಿಮಾ ದುಡ್ಡೇ ಮಾಡಿಲ್ಲ ನನಗೆ ಲಾಸ್ ಆಗೋಯ್ತು ಅಂತಿದ್ದಂತೆ ರಾಜ್ಕುಮಾರ್ ಎಂಥ ಮುಗ್ಧ ವ್ಯಕ್ತಿ ಅಂದರೆ ಅಲ್ಲಿ ನೂರು ದಿನ ಓಡ್ತಿತ್ತು ಹಲವು ಥೇಟರ್ಗಳಲ್ಲಿ ಹೌದಾ ನೀವು ನನ್ನ ಅನ್ನದಾತರು ನನಗೆ ಕೊಡಬೇಕಾಗಿಲ್ಲ ಬಿಡಿ ಅಂತಿದ್ದರಂತೆ ಆದರೆ ಏನು ಈ ಬಂಗಾರದ ಮನುಷ್ಯದ ಯಶಸ್ಸಿನ ನಂತರ ಪಾರ್ವತಮ್ಮನವರಿಗೆ ಅನಿಸ್ತು ಎಸ್ ನಾನು ಪ್ರವೇಶಿಸಬೇಕು ಯಾಕೆಂದರೆ ರಾಜ್ಕುಮಾರ್ ಅವ್ರನ್ನ ಕನ್ನಡಕ್ಕಾಗಿ ಉಳಿಸ್ಕೊಳ್ಳೋದಕ್ಕಾಗಿ ರಾಜ್ಕುಮಾರ್ ಅವ್ರನ್ನ ತಮ್ಮ ಕುಟುಂಬಕ್ಕೆ ಉಳಿಸ್ಕೊಳ್ಳೋದಕ್ಕಾಗಿ ರಾಜ್ಕುಮಾರ್ ಏನಿದ್ದಾರೆ ಏನನ್ನು ಗಳಿಸದೆ ಹೋಗುವ ಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಟೇಕ್ ಓವರ್ ಮಾಡ್ತಾರೆ ವಜ್ರೇಶ್ವರಿ ಕಂಬೈನ್ಸ್ ಬರುತ್ತೆ ಹೋಬಳಿಯಲ್ಲಿ ಚಂದ್ರಿಕಾ ಕಂಬೈನ್ಸ್ ಪ್ರಾರಂಭ ಮಾಡ್ತಾ ಇಡೀ ಬಿಸ್ನೆಸ್ಸನ್ನು ತಮ್ಮ ನಿಯಂತ್ರಣಕ್ಕೆ ತಗೋತಾರೆ ಹಾಗೆ ರಾಜ್ಕುಮಾರ್ ಅವ್ರನ್ನ ಒಂದು ರೀತಿಯಲ್ಲಿ ತನ್ನ ಗಂಡನಾಗಿದ್ದರೂ ಕೂಡ ಮಗನ ಹಾಗೆ ಅವ್ರನ್ನ ಸಾಕಿ ಸಲುತ್ತಾರೆ ಬೆನ್ನು ತಟ್ತಾರೆ ಅವರ ಮುಂದೆ ತರ್ತಾರೆ ಆ ಕಾರಣಕ್ಕೆ ಪಾರತಮ್ಮ ರಾಜ್ಕುಮಾರ್ ನಮಗೆ ಬಹಳ ಮುಖ್ಯ ಆಗುತ್ತೆ ಇವತ್ತು ಅವರು ಹಸು ನೀಗಿದ್ದಾರೆ ಸೊ ಅವರು ಹಸು ನೀಗುವುದು ಒಂದಿಗೆ ಕನ್ನಡದ ಸಿನಿಮಾ ಇತಿಹಾಸದ ಒಂದು ಅಂಕ ಮುಗೀತೇನೋ ಅನಿಸುತ್ತೆ ನನಗೆ ಆದ್ದರಿಂದ ಅವರ ನಿಯಂತ್ರಣ ಇಡೀ ಗಾಂಧಿನಗರದ ಮೇಲೆ ಏನಿತ್ತು ಆ ನಿಯಂತ್ರಣ ಮುಗಿದಿರಬಹುದು ಇನ್ನೊಂದು ಮುಗಿದಿರಬಹುದು ಆದ್ದರಿಂದ ನಾವೊಂದು ಶ್ರದ್ಧಾಂಜಲಿಯನ್ನು ಅವರಿಗೆ ಸಲ್ಲಿಸಲೇಬೇಕು ಯಸ್ ನಿರಂಜನ್ ರಾವ್ ಯುವ ರಿಯಾಕ್ಷನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ ಹಳೆ ಕಾಲದ್ದು ಸ್ಟೇಟ್ಮೆಂಟ್ ನಿಜ ಅದು ನಿಜ ನಿಮ್ಮಿಂದೇನು ಇದ್ದಾರೆ ನಿಮ್ಮಿಂದೇನೂ ಇದ್ದಾರೆ ಎಲ್ಲರಿಂದೇನೂ ಇದ್ದಾರೆ ಆದರೆ ಪಾರ್ವತಂನವರ ಕಾಂಟ್ರಿಬ್ಯೂಷನ್ ಎಸ್ ಅವರ ಹಸ್ಬೆಂಡಿಗಿರಲಿ ಅವರ ಮಕ್ಕಳ ಕೆರಿಯರ್ಗೂ ಇರಲಿ ಈಸ್ ಅದ್ಭುತ ನಾನೊಂದು ಸೆನ್ಸರ್ ಬೋರ್ಡ್ ಸೆನ್ಸರ್ ಬೋರ್ಡ್ ಮೆಂಬರ್ ಆಗೇ ಹೇಳ್ತಾ ಇದ್ದೀನಿ ನಾನು ಸೆನ್ಸರ್ ಬೋರ್ಡ್ ಮೆಂಬರ್ ಆಗಿ ಫಿಲಿಮ್ ನೋಡ್ತಾ ನಾನು ಇನ್ಫ್ಯಾಕ್ಟ್ ಅವರು ಪರ್ಸ್ನಲ್ ಇಂಟ್ರೆಸ್ಟ್ ತಗೊಳ್ಳೋರು ಮಕ್ಳ ಮೇಲೂ ಹೌ ಹೌದೇರ್ ಫಿಲಿಮ್ ಇಸ್ ಬಿಂಗ್ ಡನ್ ಆ್ಯಂಡ್ ಆಲ್ ಇದು ಒಂದು ಆಕೆ ಗ್ರೇಟ್ನೆಸ್ ಯಾಕೆಂದರೆ ಅವ್ರು ತುಂಬ ಹುಚ್ಚಾಪಟ್ಟೆ ಓದಿಲ್ಲ ಬಸ್ ಪ್ರಾಕ್ಟಿಕ್ಯಾಲಿಟಿ ಅನ್ನೋದು ಹೇಳ್ತಾರಲ್ಲ ಈಗ ಯು ಡೂ ಪಿ ಎಚ್ ಡಿ ಯು ಕ್ಯಾನ್ ಬಿಕಮ್ ಅ ಬಿಗ್ ಇಲ್ಲ ಇಟ್ ಈಸ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ವಾಟ್ ಯು ಡೂ ಅದೇ ಸಕ್ಸಸ್ಸು ಯಸ್ ಅದಕ್ಕೆ ಅವ್ರಿಗೊಂದು ನಾನು ಶ್ರದ್ಧಾಂಜಲಿ ಅಂತ ಹೇಳಿಕೊಮ ನಿಮ್ಮ ಭಾರತಮ್ಮನವರು ಇವತ್ತು ಬೆಳಗ್ಗೆ ತೀರಿ ಹೋದಿದ್ದು ಕರ್ನಾಟಕದ ಫಿಲ್ಮಿ ಜಗತ್ತಿಗೆ ಮತ್ತು ಕನ್ನಡಿಗರಿಗೆ ಕನ್ನಡ ಪ್ರೇಮಿಗಳಿಗೆ ಒಂದು ತುಂಬಲಾರದ ಹಾನಿ ಆ ಆ ವಿಷಯದಲ್ಲಿ ನಾವು ಕೂಡ ಪಕ್ಷದ ವತಿಯಿಂದ ಕಂಬನೆಯನ್ನು ಹರಿಸಿದ್ದೇವೆ ರಾಜ್ಕುಮಾರ್ ಜನರಲಿ ಒಂದು ಕುಟುಂಬದಲ್ಲಿ ಹೇಗಾಗತ್ತೆ ಅಂದರೆ ಗಂಡ ಹೊರಗಡೆ ಅಡ್ಡಾಡೋದರಿಂದ ನಮ್ಮ ದೇಶದಲ್ಲಿ ಪುರುಷ ಪ್ರಧಾನ ಪರ ವ್ಯವಸ್ಥೆಯಲ್ಲಿ ಗಂಡ ಹೆಚ್ಚು ಎಕ್ಸ್ಪೋಸ್ಡ್ ಇರೋದರಿಂದ ಪ್ರಾಕ್ಟಿಕಲ್ ಇರ್ತಾನೆ ಹೆಣ್ಮಕ್ಳು ಭಾವನಾ ಜೀವಿಗಳು ಅತ್ಯಂತ ಮುಗ್ಧರೂ ಆಗಿರ್ತಾರೆ ಆದರೆ ಕೆಲವು ಕುಟುಂಬದಲ್ಲಿ ಅದು ರಿವರ್ಸ್ ಇರುವಂಥ ಅವಶ್ಯಕತೆ ಅವಶ್ಯಕತೆ ಇರುತ್ತೆ ಅಂತ ನಾನು ಹೇಳೋದು ಆ ಥರದ ಒಂದು ಅವಶ್ಯಕತೆ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ಬಂದಾಗ ವಜ್ರೇಶ್ವರಿ ಕಂಬೈನ್ಸ್ ಮತ್ತು ಈಶ್ವರ ಕಂಬೈನ್ಸ್ಗಳನ್ನು ಮಾಡಿ ಒಟ್ಟಾರೆ ವ್ಯವಸ್ಥೆಯನ್ನು ಉಳಿಸಿ ಮಕ್ಕಳನ್ನು ಬೆಳೆಸಿ ಕನ್ನಡಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ರಂಜನೆಯನ್ನು ಕೊಟ್ಟಂತ ಪಾರ್ವತಮ್ಮನವರಿಗೆ ದೊರಕ ನಮ್ಮ ಶ್ರದ್ಧಾಂಜಲಿ ನನಗೂ ಹಾಗೆ ಅನ್ಸುತ್ತೆ ಒಬ್ಬ ಹೆಣ್ಣುಮಗಳು ಗ್ರಾಮಾಂತರ ಪ್ರದೇಶದಿಂದ ಬಂದಂತ ಒಬ್ಬ ಹೆಣ್ಣುಮಗಳು ಅದು ತಳ ಸಮುದಾಯದಿಂದ ಬಂದಂತ ಒಬ್ಬ ಹೆಣ್ಣು ಅಷ್ಟು ಸ್ಪರ್ಧಿಯ ಸ್ಫರ್ದ್ರೂಪಿ ಆಗಿದಂತಹ ರಾಜ್ಕುಮಾರ್ ಅವ್ರನ್ನ ಉಳಿಸ್ಕೊಳ್ಳೋ ರಾಜ್ಕುಮಾರ್ ಬಹಳ ತಮಾಷೆ ಮಾಡ್ತಿದ್ರು ಕರಗಿದ್ರು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಂದರೆ ಮಾಡ್ತಿದ್ರು ಅದೆಲ್ಲ ಇಟ್ಕೊಂಡು ಕನ್ನಡ ಚಿತ್ರರಂಗದ ದೊಡ್ಡ ಮನೆಯ ತಾಯಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಅತ್ಯುನ್ ಅತ್ಯುತ್ತಮವಾದಂತಹ ಚಿತ್ರಗಳನ್ನು ನೀಡುವಲ್ಲಿ ಯಶಸ್ವಿಯನ್ನು ಕಂಡಂತ ಚಿತ್ರಗಳನ್ನು ನೀಡಿದಂತಹ ಆ ತಾಯಿ ಇವತ್ತಿನ ದಿವಸ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಎಸ್ ಪ್ರೇ ವೀಕ್ಷಕರೇ ಎಸ್ ಬೆಳಗಿನ ಜವಾಬ್ದಾರು ತೀರ್ಕೊಂಡ್ರು ಆ ದುಃಖದ ಸುದ್ದಿಯನ್ನು ತಮಗೆ ತಲುಪಿಸ್ತಾ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇವತ್ತಿನ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀರಿ ಇರುವೆ ಇದಾಗಿತ್ತು ಇವತ್ತಿನ ಈ ಹೊತ್ತಿನ ಪ್ರೈಮ್ ನ್ಯೂಸ್ ನಾಳೆ ಇದೇ ಸಮಯಕ್ಕೆ ನಾಳೆಯ ಸುದ್ದಿಯನ್ನು ಹೊತ್ತು ಗಣ್ಯ ಅತಿಥಿಗಳ ಜೊತೆ ಬರ್ತೀನಿ ಚರ್ಚೆ ಮಾಡ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ